मातर्मे मातरिश्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्न जर जर इतर्जन्म मृत्या मयानाम् गोविंदे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतां अवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिका। स्वामिगळु प्रति दिवस उपस्थितरिर्तारे ಪರೋಕ್ಷವಾಗಿ, ಇವತ್ತು ಅಪರೋಕ್ಷವಾಗಿಯೂ ಇದ್ದಾರೆ. ಆದ್ದರಿಂದ ಅವರ ಅನುಮತಿಯನ್ನು ಕೇಳಿ ಈ ಮಹಾಭಾರತದ ದಿನನಿತ್ಯದ ಚಿಂತನೆಯನ್ನು ನಾವು ನೋಡ್ತಾ ಇದ್ದೇವೆ. ಬಲರಾಮ ಯುದ್ಧ ಆಗ್ತಾ ಇರುವಾಗ ಎಲ್ಲಿದ್ದ? ಬಲರಾಮನಿಗೆ ಒಳಗಡೆಯಿಂದ ಒಂದು ಭಯ ಆಯಿತು, ಕೃಷ್ಣನಿಗೆ ವಿರೋಧ ಆಗಿರಬಾರದು, ಹಾಗಂತ ಕೃಷ್ಣನ ಅಭಿಪ್ರಾಯವನ್ನು ಒಪ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಅವನು ಪಾಂಡವರನ್ನು ಒಪ್ಪಿಕೊಳ್ತಾನೆ, ನನ್ನ ಒಲವು ಇರೋದು ದುರ್ಯೋಧನನ ಕಡೆಗೆ. ಕೃಷ್ಣನಿಗೆ ಬೇಜಾರು ಆಗಬಾರದು, ನನ್ನ ಮನಸ್ಸಿಗೆ ವಿರುದ್ಧ ಹೋಗೋ ಹಾಗೂ ಇರಬಾರದು ಅಂತ ಹೇಳಿ ಅವನೇನು ಮಾಡಿದ, ತೀರ್ಥಯಾತ್ರೆಯ ನೆಪವೊಡ್ಡಿ ಕುರುಕ್ಷೇತ್ರದ ಸುತ್ತಮುತ್ತ ಸಂಚಾರ ಮಾಡ್ತಾ ಇದ್ದ. ಅದರಲ್ಲಿ ಬಹಳಷ್ಟು ಭಾಗಗಳನ್ನು ನಾವು ನೋಡಿದ್ದೇವೆ. ಅಲ್ಲಿಗೆ ಸರಿಸುಮಾರು 44 ಅಧ್ಯಾಯ ಆಗಿದೆ. 45ನೆಯ ಅಧ್ಯಾಯದಲ್ಲಿ ಬಲರಾಮ ಯಾವ ಆಶ್ರಮಕ್ಕೆ ಬಂದ, ಆಶ್ರಮ ಅದು ಯಾಕೆ ತೀರ್ಥಕ್ಷೇತ್ರ ಆಯಿತು ಅಂತ ಹೇಳಿದ್ರೆ, ದೇವಲ ಮತ್ತು ಜೈಗೀಶವ್ಯ ಅನ್ನುವ ಇಬ್ಬರು ಋಷಿಗಳಿಂದ ಆ ಜಾಗ ಕ್ಷೇತ್ರವಾಗಿ ಪರಿಣಾಮ ಹೊಂದಿತ್ತು ಅಂತ ಹೇಳ್ತಾರೆ. ಅವರ ಕಥೆಯನ್ನು ವೈಶಂಪಾಯನರು ನಿರೂಪಣೆ ಮಾಡ್ತಾ ಇದ್ದಾರೆ. ತಸ್ಮಿನ್ನೇವತು ಧರ್ಮಾತ್ಮ ವಸತಿಸ್ಮ ತಪೋಧನ ಗಾರ್ಹಸ್ಥ್ಯಂ ಧರ್ಮಮಾಸ್ಥಾಯ ಹ್ಯಸಿತೋ ದೇವಲಪುರ. ಆ ಸಪ್ತ ಸಾರಸ್ವತದ ಸಮೀಪದಲ್ಲಿಯೇ ದೇವಲ ಅಂತ ಒಬ್ಬ ಋಷಿ ಇದ್ದ, ಗಾರ್ಹಸ್ಥ್ಯಂ ಧರ್ಮಮಾಸ್ಥಾಯ ಗೃಹಸ್ಥನಾಗಿ ಇದ್ದ, ಧರ್ಮನಿತ್ಯ ಶುಚಿರ್ದಂತಹ ಯಜ್ಞಶೀಲೋ ಮಹಾತಪಃ ಕರ್ಮಣ ಮನಸಾ ವಾಚ ಸಮಸ್ಸರ್ವೇಷು ಸಾಧುಷು. ಧರ್ಮದಲ್ಲಿ ತೊಡಗಿದ್ದ, ಮೂರು ಬಗೆಗಳಲ್ಲಿ ಶುಚಿಯಾಗಿ ಇದ್ದ, ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡಿದ್ದ, ಯಾವಾಗಲೂ ಪಾಕಯಜ್ಞ ಮೊದಲಾದವುಗಳನ್ನು ಮಾಡ್ತಾ ಇದ್ದ, ನಿರಂತರ ಸ್ವಾಧ್ಯಾಯದಲ್ಲಿ ತೊಡಗಿದ್ದ, ಕರ್ಮದಿಂದ ಮನಸ್ಸಿನಿಂದ ಮಾತಿನಿಂದ ಸಮವಾಗಿ ಇದ್ದ, ಅಂದರೆ ಏನು ಯೋಚನೆ ಮಾಡ್ತಾ ಇದ್ನೋ ಅದನ್ನು ಮುಚ್ಚಿಕೊಳ್ಳದೆ ಹೇಳ್ತಾ ಇದ್ದ. ಅದನ್ನು ಹೇಳುವಾಗ ಬಹಳ ಎಚ್ಚರದಿಂದ ನಮ್ಮ ಜೀವನವನ್ನು ನಡೆಸ್ಕೊಳ್ಬೇಕಾಗತ್ತೆ. ಮನಸ್ಸಿನಲ್ಲಿ ಬಂದ ಭಾವನೆಗಳನ್ನೆಲ್ಲ ನಾವು ಮಾತಿನಲ್ಲಿ ಹೇಳಬೇಕು ಅಂತಾದಾಗ ಆಟೋಮೆಟಿಕಲಿ ವಿ ವಿಲ್ ಕಂಟ್ರೋಲ್ ಅವರ್ ಸೆಲ್ಫ್, ನಮ್ಮನ್ನು ನಾವು ನಿಯಂತ್ರಣ ಮಾಡಿಕೊಳ್ಳುತ್ತೇವೆ. ನನ್ನ ಮನಸ್ಸಿನಲ್ಲಿ ಏನು ಭಾವನೆ ಬಂದಿದೆ ಅದನ್ನು ನೇರವಾಗಿ ನಾನು ಹೇಳ್ತೇನೆ ಅಂತನ್ನುವಾಗ ಸಹಜವಾಗಿ ಎಚ್ಚರದಿಂದ ಯೋಚನೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತೇನೆ. ಆ ಒಂದು ಹತೋಟಿ ಇಲ್ಲದೆ ಹೋದಾಗ ಮನಸ್ಸಿನಲ್ಲಿ ನಾನು ಏನು ಯೋಚನೆ ಮಾಡಿದ್ದೇನೋ ಅದನ್ನು ಮಾತಿನಲ್ಲಿ ಹೇಳುವ ಅಗತ್ಯ ಇಲ್ಲ ಅಂತ ಅನ್ನಿಸಿದಾಗ ನಮ್ಮ ಮನಸ್ಸು ಹೇಗೋ ಉಚ್ಛೃಂಖಲವಾಗಿ ನಡೀತಾ ಇರುತ್ತೆ. ಅದರಿಂದಾಗಿ ಮಾತು ಮನಸ್ಸು ನಡೆಗಳಲ್ಲಿ ಸಮವಾಗಿ ಇರಬೇಕು, ಅಂದರೆ ಯೋಚನೆ ಮಾಡಿದ್ದನ್ನು ಹೇಳಬೇಕು, ಹೇಳಿದ್ದನ್ನು ಮಾಡಬೇಕು ಅಂತನ್ನೋದು ಭಾವನೆ ಬಂದಾಗ ಅದು ಸೆಲ್ಫ್ ಕಂಟ್ರೋಲ್, ನನ್ನನ್ನು ನಾನೇ ನಿಯಂತ್ರಣ ಮಾಡಿಕೊಳ್ಳುವ ಒಂದು ಪದ್ಧತಿಯಾಗಿ ಮಾರ್ಪಡುತ್ತೆ. ಅವನು ಹಾಗಿದ್ದ. ಅವನು ಅಸಿತ ದೇವಲ ಅಂತ, ದೇವಲ ಅಂತ ಹೇಳಿ ಇಬ್ಬರಿದ್ದಾರೆ, ಒಬ್ಬ ಬಿಳಿಮಯ್ಯ ದೇವಳ, ಇನ್ನೊಬ್ಬ ಕರಿಮಯ್ಯ ದೇವಳ, ಕಪ್ಪು ಇದ್ದ ಆ ಋಷಿ. ಅದರಿಂದಾಗಿ ಅವನು ಅಸಿತ ದೇವಲ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಅದೇನು ಮುನಿಗಳಿಗೆ ಆ ತರಹ ಏನು ಕರೆಸ್ಕೋಬಾರದು ಅಂತ ಇರಲಿಲ್ಲ. ಹ್ರಸ್ವ ಮಾಂಡುಕೇಯ ಅಂತ, ಅವನ ಗಾತ್ರದಲ್ಲಿ ಚಿಕ್ಕವನಿದ್ದ, ಅದರಿಂದಾಗಿ ಹ್ರಸ್ವ ಮಾಂಡುಕೇಯ ಅಂತ ಅವನಿಗೇನು ಅನ್ನಿಸ್ತಾ ಇರಲಿಲ್ಲ. ಈಗ ಪೇಪರ್ನವರಿಗೆ ಅದು ಭಾರಿ
ಅದು ಇಂಗ್ಲಿಷ್ನಲ್ಲಿ ಫಿಸಿಕಲಿ ಚಾಲೆಂಜ್ಡ್ ಮೆಂಟಲಿ ಚಾಲೆಂಜ್ಡ್ ಅಂತ ಹಾಕ್ತಾರೆ. ಕನ್ನಡದ ಪೇಪರ್ಗಳಲ್ಲಿ ಕರ್ಣವಿಕಲ ಚೇತನ, ಮೊದಲು ದೇಹಕ್ಕೆ ಮಾತ್ರ ನ್ಯೂನತೆಯನ್ನು ಹೇಳ್ತಾ ಇದ್ವಿ, ಈಗ ಏ ಇಲ್ಲ ಇಲ್ಲ ಇಲ್ಲ, ಚೇತನಕ್ಕೆ ಆತ್ಮಕ್ಕೇನೆ ನ್ಯೂನತೆ ಹೇಳಿದ್ರೆ ತೊಂದರೆ ಇಲ್ಲ ಅಂತ ಅವರಿಗೆ. ಅವನು ಹಾಗೇನಿಲ್ಲ, ಅವನು ಅಸಿತ ದೇವಲ್ಲ, ಹೌದು ಒಪ್ಕೊಳ್ತಾ ಇದ್ದ, ಹೌದು ನನ್ನ ಮೈ ಬಣ್ಣ ಕಪ್ಪಿಗಿದೆ ಕಪ್ಪು ಅಂತ ಇದ್ರು, ಅದರಲ್ಲಿ ಏನಿದೆ ಅಂತ. ಅವಾಗ ಕಪ್ಪು ಅಂತ ಅನ್ನೋದು ಬ್ರಿಟಿಷರು ಬರುವ ಮೊದಲು ಕಪ್ಪು ಅಂತ ಅನ್ನೋದು ಯಾವುದೇ ಕಾರಣಕ್ಕೂ ಅದು ನಿಂದ್ಯವಾದದ್ದಲ್ವೇ ಅಲ್ಲ. ಅಸಿತ ದೇವಲ್ಲ ಅಕ್ರೋಧನೋ ಮಹಾರಾಜ ತುಲ್ಯ ನಿಂದಾ ಪ್ರಿಯ 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 ಪ್ರಿಯೇ ತುಲ್ಯ ವೃತ್ತಿ ಅಭವತ್ ಸಮದರ್ಶನ. ಸಿಟ್ಟು ಮಾಡ್ಕೊಳ್ತಾ ಇರಲಿಲ್ಲ, ತುಲ್ಯ ನಿಂದಾ ಪ್ರಿಯ ಪ್ರಿಯ, ನಿಂದೆಯನ್ನು ಮಾಡಿದ್ರೂ ಕೂಡ ಅದರಲ್ಲಿ ಇದ್ದದ್ದನ್ನು ತಗೊಳ್ತಾ ಇದ್ದ, ಬೇಡದ್ದನ್ನು ಬಿಡ್ತಾ ಇದ್ದ, ಹೊಗಳಿದ್ರೂ ಕೂಡ ಅದರಲ್ಲಿ ಇದ್ದದ್ದನ್ನು ತಗೊಳ್ತಾ ಇದ್ದ, ಬೇಡವಾದದ್ದನ್ನು ಬಿಡ್ತಾ ಇದ್ದ. ಕಾಂಚನೇ ಲೋಷ್ಟಕೆ ಚೈವ ಸಮದರ್ಶಿ ಮಹಾತಪಾಹ, ಅವನ ಪಾಲಿಗೆ ಮಣ್ಣಿನ ಹೆಂಟೆ ಮತ್ತು ಬಂಗಾರ, ಬೇರೆಯವ್ರದ್ದಲ್ಲ, ಅವನ ಪಾಲಿಗೆ ಅವನ ಸಮವೃತ್ತಿ ಅಂದರೆ ಅವನದ್ದು ಬಂಗಾರ ಹೋದರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆ ರೀತಿ ದೇವರು ಕೊಡ್ತಾನೆ ಅಂತನೋ ಅಥವಾ ಆ ತರಹನೋ ಏನೋ ಇದ್ದ. ಕಾಂಚನೇ ಲೋಷ್ಟಕ್ಕೆ ಚೈವ, ಏಕೆಂದರೆ ಕಳ್ಳರಿಗೂ ಕೂಡ ಬೇರೆಯವರ ಕಾಂಚನದಲ್ಲಿ ಲೋಷ್ಟ ಅಂತ ಬುದ್ಧಿ ಬಂದರೆ, ಹಾಗಲ್ಲ ಅವನ ವೈಯಕ್ತಿಕವಾದ ಅನುಭವ ಅವೆರಡೂ ಕೂಡ, ಬೇರೆಯವ್ರಿಗಾಗಿ ಅಲ್ಲ. ದೇವಾನ್ವಯಿ ಪೂಜಯನ್ ನಿತ್ಯಂ ಅತಿಥಿಂಶ್ಚ ದ್ವಿಜೈಸ್ಸಹ, ದೇವತೆಗಳ ಪೂಜೆ ಮತ್ತು ಅತಿಥಿಗಳ ಪೂಜೆ ಮಾಡ್ತಾ ಇದ್ದ. ಅಲ್ಲಿ ಜೈಗೀಶವ್ಯ ಅನ್ನುವ ಒಬ್ಬ ಭಿಕ್ಷುಕ ಬಂದ. ಜೈಗೀಶವ್ಯೋ ಮುನಿರ್ಧೀಮಾನ್ ತಸ್ಮಿನ್ ತೀರ್ಥೇ ಸಮಾಹಿತಃ ದೇವಲಸ್ಯಾಶ್ರಮೇ ರಾಜನ್ ನ್ಯವಸತ್ಸ ಮಹಾದ್ಯುತಿ. ಅವನು ಯೋಗ ನಿತ್ಯ ಸಿದ್ಧಿಯನ್ನು ಹೊಂದಿದವ, ದೇವಲರ ಆಶ್ರಮದಲ್ಲಿಯೇ ಇರ್ತಾ ಇದ್ದ. ಅದು ಏನು ಪ್ರೇರಣೆ ಆಯಿತು, ದೇವಲ ಯಾಕೆ ಬಂದಿ ಅಂತ ಕೇಳಲಿಲ್ಲ, ನೀನು ಯಾರು ಅಂತ ವಿಚಾರಿಸಲಿಲ್ಲ. ಇದು ಬಹಳ ವಿಚಿತ್ರ. ಈ ಜೈಗೀಶವ್ಯ ಯಾರು ಅಂತ ಹೇಳಿದರೆ ಸಾಕ್ಷಾತ್ ರುದ್ರದೇವ. ಹೇಗೆ ದುರ್ವಾಸ ಅನ್ನುವ ರೂಪ ಇದೆಯೋ ಹಾಗೆ ಜೈಗೀಶವ್ಯ ಅಂತ ಒಂದು ರೂಪವೂ ಇದೆ ಅವರದು. ಜೈಗೀಶವ್ಯೋ ಮುನಿಸ್ತಂತು ದದರ್ಶಾಥ ಸದೇವಲಂ ಆಹಾರ ಕಾಲೇ ಮತಿಮಾನ್ ಪರಿವ್ರಾಟ್ ಜನಮೇ ಜಯ. ಜೈಗೀಶವ್ಯ ಮುನಿಹಿ, ದೇವಲರು ಆಹಾರ ತೆಗೆದುಕೊಳ್ಳುವಾಗ ನೋಡಿದರಂತೆ, ನನಗೂ ಭಿಕ್ಷೆ ಬೇಕು ಅಂತ ಹೇಳಿ ಸನ್ಯಾಸಿ ಅವರು, ಜೈಗೀಶವ್ಯರು ಸನ್ಯಾಸಿಗಳು, ಅಲ್ಲಿ ನಿಂತರು. ಸದೃಷ್ಟ್ವ ಭಿಕ್ಷು ರೂಪೇಣ ಪ್ರಾಪ್ತಂ ತಂತು ಮಹಾಮುನಿಂ ಗೌರವಂ ಪರಮಂ ಚಕ್ರೇ ಪ್ರೀತಿಂಚ ಪರಮಾಂ ತದಾ. ಇನ್ನೇನು ಊಟ ಮಾಡುವಾಗ ಸನ್ಯಾಸಿಗಳು ಬಂದದ್ದರಿಂದ ಎದ್ದು ಅವರಿಗೆ ಮಾಡಬೇಕಾದ ಸನ್ಮಾನಗಳನ್ನು ಮಾಡಿದ. ದೇವಲಸ್ತು ಯಥಾಶಕ್ತಿ ಪೂಜಯಾಮಾಸ ಭಾರತ ಋಷಿದೃಷ್ಟೇನ ವಿಧಿನ ಸಮಾಹೂಯ ತಮಾಹಿತ. ದೇವಲರು ನೋಡಿ ಋಷಿದೃಷ್ಟೇನ ಕರ್ಮೇಣ, ಋಷಿಗಳು ಕಾಡಿನಲ್ಲಿ ಇರುವವರು ಯಾವ ರೀತಿ ಸನ್ಮಾನಾದಿಗಳನ್ನು ಮಾಡಬಹುದೋ ಆ ರೀತಿ ಮಾಡಿದ್ರು, ನಗರದಲ್ಲಿ ಇದ್ದಂತೆ ಅಲ್ಲ, ಆ ತರಹ ನೋಡಿಕೊಂಡ್ರು. ಸಮಾಸ್ತು ಸಮತಿಕ್ರಾಂತ ಕದಾಚಿತ್ ತಸ್ಯ ನೃಪತೇ ದೇವಲಸ್ಯ ಮಹಾತ್ಮನಃ ಚಿಂತಾ ಸುಮಹತಿ ಜಾತ ಮುನಿಂ ದೃಷ್ಟ್ವ ಮಹಾದ್ಯುತಿಂ. ಆ ಸನ್ಯಾಸಿ ಏನು ಮಾತಾಡ್ತಾ ಇರಲಿಲ್ಲ, ಆಶ್ರಮದಲ್ಲಿಯೇ ಇದ್ದುಬಿಟ್ರು. ಜೈಗೀಶವ್ಯ ಹೌದು ಭಿಕ್ಷೆ ತಗೊಳ್ಳೋದು, ಅಲ್ಲೇ ಇದ್ದು ಬಿಡೋದು. ವರ್ಷಾನುಗಟ್ಲೆ ಮಾತೇ ಇಲ್ಲ, ಇವರ ಆತಿಥ್ಯವನ್ನು ಸ್ವೀಕರಿಸಿ ಅಲ್ಲಿಯೇ ಇದ್ದುಬಿಟ್ರು. ಸಮಾಸ್ತು ಸಮತಿಕ್ರಾಂತ ಬಹ್ವ್ಯ ಪೂಜಯತೋ ಮಮ ನಚಾಯ ಮಲಸೋ ಭಿಕ್ಷು ಅಭ್ಯಭಾಷತ ಕಿಂಚನ. ಇವತ್ತಿನ ತರಹದ ರೀತಿ ನೀತಿಗಳೆಲ್ಲ ಅಲ್ಲ, ಅದರಿಂದಾಗಿ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಉಂಟು ನಮಗೆ ಇವತ್ತಿನ ಕಾಲದಲ್ಲಿ. ಅದು ಹೇಗೆ, ಅವನು ಯಾಕೇನು ಮಾತಾಡಿಸ್ತಿಲ್ಲ, ಯಾರು ಅಂತ ಕೂಡ ಕೇಳಲಿಲ್ಲ, ಅವನು ಯಾಕೇನನ್ನೂ ಹೇಳಲಿಲ್ಲ,
ಅದು ಆಗಿನ ಪದ್ಧತಿ, ಆಗಿನ ದೇಶ, ಆಗಿನ ಪರಿಸರ, ಅದು ಇದಕ್ಕಿಂತ ಭಿನ್ನ. ಅದರಿಂದಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಆದರೂ ಇಲ್ಲಿ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋಣ. ಅವಾಗ ಕಾಡಿನ ನಡುವಣ ಆಶ್ರಮ, ಆಹಾರ ಕಾಲದಲ್ಲಿ ಜೈಗೀಶವ್ಯರು ಬರ್ತಾ ಇದ್ದರು, ಕೊಟ್ಟ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದರು. ಅದು ಬಿಟ್ಟು ಬೇರೆ ಮಾತಿಲ್ಲ. ಇವರು ಆಮೇಲೆ ಎಲ್ಲಿಗೆ ಹೋದ್ರಿ ಅಂತ ಕೇಳೋ ಹಾಗಿಲ್ಲ, ನಮಸ್ಕಾರ ಮಾಡಿದರೆ ಹೋಗಿ ಆಯಿತು. ಅವರು ಆಹಾರ ತಗೊಂಡ್ಮೇಲೆ ಇವರು ಆಹಾರ ತಗೊಳ್ಳೋದು, ಹಾಗೆ ಅಲ್ವಾ ಗೃಹಸ್ಥ? ಆ ರೀತಿ ಸಮಾಸ್ತು ಬಹ್ವ್ಯ, ಬಹಳ ವರ್ಷಗಳು ಕಳೆದು ಹೋದವು. ಬಹಳ ಆದಮೇಲೆ ಅವ್ರಿಗೂ ಯೋಚನೆ ಬರಲಿಕ್ಕೆ ಶುರು ಮಾಡಿತು. ನಚಾಯ ಮಲತೋ ಭಿಕ್ಷು, ಅಲ್ಲ ಇವ್ರು ಬೇಜಾರೇ ಆಗೋದಿಲ್ವಾ? ಒಂದೇ ಮನೆಯಲ್ಲಿ ಒಂದೇ ಥರ ರೊಟೀನು, ಇವ್ರನ್ನೇನು ಊಟಕ್ಕೆ ಕೂಡಬೇಕು ಅಂತ ಇರುವಾಗ ಆ ಸನ್ಯಾಸಿ ಎಲ್ಲಿಂದಲೋ ಬರ್ತಾನೆ, ಅವರಿಗೆ ಭಿಕ್ಷೆಯನ್ನು ಹಾಕಿದರು. ಆಮೇಲೆ ತಗೊಂಡು ಅವರು ಹೋದರು. ಈ ರೊಟೀನ್ ಎಷ್ಟು ವರ್ಷ? ಒಂದು ಸರ್ತಿ ಯೋಚನೆ ಮಾಡಿದ. ಅಂತರಿಕ್ಷಗತ ಶ್ರೀಮಾನ್ ಕಲಸಂ ಗೃಹ್ಯ ದೇವಲ ಗಚ್ಚನ್ನೇವ ಚ ಧರ್ಮಾತ್ಮ ಸಮುದ್ರಂ ಸರಿತಾಂಪತಿಂ. ಆಮೇಲೆ ಮಾರನೇ ದಿವಸ ನಾನಿರಲ್ಲ ಅಂತೇನು ಹೇಳಲಿಲ್ಲ. ಒಂದು ಸರ್ತಿ ಸಮುದ್ರ ಸ್ನಾನಕ್ಕೆ ಹೋಗಬೇಕು ಅಂತ ಅನ್ನಿಸಿತು. ಸಮುದ್ರ ಸ್ನಾನಕ್ಕೆ ಹೋಗಿ ಆಯಿತು. ಅವ್ರು ಹೋಗಿ ಅಲ್ಲಿ ಮುಳುಗಿ ಬರ್ತಾ ಇದ್ದಾರೆ, ಜೊತೆಗೆ ಜೈಗೀಶವ್ಯರು ಮುಳುಗಿ ಹೇಳ್ತಾ ಇದ್ದಾರೆ, ಏ ಎಲ್ಲಿಂದ ಈ ಸನ್ಯಾಸಿ ನನ್ನ ಬೆನ್ನು ಬಿದ್ದದ್ದು ಅಂತ ಯೋಚನೆ ಶುರು ಆಯಿತು. ತತಸ್ಸ ವಿಸ್ಮಿತಶ್ಚಿಂತಾಂ ಜಗಾಮಾಥಾಶ್ರಿತ ಪ್ರಭುಃ ಕಥಂ ಭಿಕ್ಷುರಯಂ ಪ್ರಾಪ್ತಃ ಸಮುದ್ರಂ ಸುಮಹಾತಪಾಃ. ಅಲ್ಲ ನಾನು ಹೇಳಲಿಲ್ಲ, ನಾನು ನಾಳೆ ಇಂತಲ್ಲಿಗೆ ಹೋಗ್ತೇನೆ ಅಂತ. ನನ್ನ ಬೆನ್ನ ಹಿಂದೆ ಬರುವುದನ್ನು ನಾನು ಕಾಣಲಿಲ್ಲ, ಹೇಗೆ ಗೊತ್ತಾಯಿತು? ನಾನು ಸಮುದ್ರದಲ್ಲಿ ಸ್ನಾನ ಮಾಡಿ ಬರ್ತಾ ಇರುವಾಗ ಆ ಸನ್ಯಾಸಿಯು ಕೂಡ ಸ್ನಾನ ಮಾಡಿ ಬರ್ತಾ ಇದ್ದಾನೆ. ಆಶ್ಚರ್ಯ ಆಯಿತು ಮನಸ್ಸಿನಲ್ಲಿ, ಏನನ್ನೂ ತೋರಿಸಿಕೊಳ್ಳಲಿಲ್ಲ, ಜಪ ಮಾಡಿ ಆಯಿತು. ಕಲಶಂ ಜಲಪೂರ್ಣಂ ವೈ ಗೃಹೀತ್ವ ಜನಮೇಜಯ. ಆಮೇಲೆ ನೀರಿನಲ್ಲಿ ಇದು ತಂಬಿಗೆಯಲ್ಲಿ ನೀರು ತುಂಬಿಸಿಕೊಂಡು ಆಶ್ರಮಕ್ಕೆ ಬಂದ. ಆಸೀನಮಾಶ್ರಮೇ ಪುಣ್ಯೇ ಜೈಗೀಶವ್ಯಮಪಶ್ಯತ. ಬಂದಾಗ ಜೈಗೀಶವ್ಯ ಅಲ್ಲಿ ಆಶ್ರಮ ಇವ್ರಿಗಿಂತ ಮೊದಲಿದ್ದಾನೆ, ಈಗ ತಾನೇ ಅಲ್ಲಿ ನೋಡಿದ್ದು, ಮತ್ತೆ ಇಲ್ಲಿದ್ದಾನೆ. ನವ್ಯಾಹರತಿ ಚೈವೈನಂ ಜೈಗೀಶವ್ಯ ಕಥಂಚನ ಕಾಷ್ಠಭೂತೋಶ್ರಮ ಪದೇ ವಸತಿ ಸ್ಮ ಮಹಾತಪಾಹ. ಏನು ಮಾತಿಲ್ಲ, ಸ್ಪಂದನೆ ಇಲ್ಲ, ಕಣ್ಣೋಟದ ಅಭಿಪ್ರಾಯಗಳಿಲ್ಲ, ಮಾತಿನಲ್ಲಿ ಯಾವ ಸೂಚನೆಯೂ ಇಲ್ಲ, ಕೈಯಾಡಿಸೋದಿಲ್ಲ, ಬೆರಳು ತೋರಿಸೋದಿಲ್ಲ, ಏನಿಲ್ಲ. ಕಾಷ್ಠಭೂತ, ಒಣಗಿದ ಕಟ್ಟಿಗೆಯ ಹಾಗೆ, ಹೊಗೆಯಿಲ್ಲದೆ ಉರಿಯುವ ಬೆಂಕಿಯ ಹಾಗೆ, ತಣ್ಣಗಿನ ಬೆಂಕಿಯ ಹಾಗೆ. ಸದೃಷ್ಟ ಚಾಪ್ಲುತಂ ತೋಯೇ ಚಿಂತೆಯ ಮಾತರಾಜೇಂದ್ರ ತಂ ತದಾ ಮುನಿ ಸತ್ತಮಃ. ಯೋಚನೆ ಮಾಡಿದ್ರು, ನಾನು ಸಮುದ್ರದಲ್ಲಿಯೂ ನೋಡಿದೆ, ಆಶ್ರಮದಲ್ಲಿಯೂ ನೋಡಿದೆ ಅಂತ. ಸರಿ, ಯಾವಾಗಲೂ ನನ್ನನ್ನು ಅನುಸರಿಸ್ಕೊಂಡಿರ್ತಾನೇನೋ, ನನ್ನನ್ನೇ ನೂರಾರು ಕಣ್ಣುಗಳಿಂದ ನೋಡ್ತಾ ಇದ್ದಾನೇನೋ ಅಂತನ್ನುವಷ್ಟೊತ್ತಿಗೆ ಕಣ್ಮರೆಯಾಗಿ ಹೋದ. ಜೈಗೀಶವ್ಯಂ ಚತೈ ಸಿದ್ಧೈ ಪೂಜ್ಯಮಾನಮಪಶ್ಯತ ನವ್ಯಾಹರತ ಚೈವೈನಂ ಜೈಗೀಶವ್ಯ ಕಥಂಚನ. ಆಮೇಲೆ ಇವನಿಗೆ ಪರಿಚಯ ಇರುವ, ಅಸಿತ ದೇವಲರಿಗೆ ಪರಿಚಯ ಇರುವ ಬಹಳ ದೊಡ್ಡ ದೊಡ್ಡ ಮಂತ್ರಸಿದ್ಧರು ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ. ಇನ್ನೊಂದು ದಿವಸ ಇಷ್ಟಾದರೂ ಒಂದು ಮಾತು ಆಡಲಿಲ್ಲ. ಅಪಶ್ಯದ್ವೈ ದಿವಂ ಯಾತಂ ಜೈಗೀಶವ್ಯಂ ಮಹಾ ಸದೇವಲ ತಸ್ಮಾಚ ಪಿತೃಲೋಕಂ ತಂ ವ್ರಜಂತಂ ಸೋನ್ವಪಶ್ಯತಾಂ. ಆಮೇಲೆ ಧ್ಯಾನದಲ್ಲಿ ಪಿತೃಲೋಕವನ್ನು ಚಿಂತಿಸಿದ ಇವನ ಧ್ಯಾನದಲ್ಲಿ ಜೈಗೀಶವ್ಯರು ಕಂಡರು. ಏ ಸಂಸ್ಕಾರ ಏನೋ, ಏಕೆಂದರೆ ಒಂದನ್ನು ನಿರಂತರವಾಗಿ ನೋಡ್ತಾ ಇದ್ದರೆ ಅದು ಸಂಸ್ಕಾರ ರೂಪವಾಗಿ ಮನಸ್ಸಿನ ಒಳಗಡೆ ಕೂತು
ಧ್ಯಾನದಲ್ಲಿಯೂ ಅದೇ ಕಾಣುತ್ತೆ. ಹಾಗೆ ನಾನು ಪಿತೃಲೋಕದಲ್ಲಿರುವ ದೇವತೆಗಳನ್ನು ಚಿಂತನೆ ಮಾಡುವಾಗಲೂ ಕೂಡ ಇವನು ನನ್ನ ಮನಸ್ಸಿನ ಒಳಗಿನಿಂದ ಎದ್ದು ಬಂದನೇನೋ ಅಂತ ಹೇಳಿ ತಲೆ ಆಡಿಸಿ ಇಲ್ಲ ಶುದ್ಧವಾದ ಧ್ಯಾನವೇ ಅಂತ ಯೋಚನೆ ಮಾಡ್ತಾ ಇದ್ದಾಗಲೂ ಜೈಗೀಶವ್ಯ ಕಂಡ. ಆಮೇಲೆ ಸರಿ ಬೇರೆ ಲೋಕದ ದೇವತೆಗಳನ್ನು ಚಿಂತನೆ ಮಾಡಿದ, ಅಲ್ಲಿಯೂ ಜೈಗೀಶವ್ಯರು ಒಳಗಡೆ ಕಾಣಿಸ್ತಾ ಇದ್ದಾರೆ. ಅಗ್ನಿಷ್ಟೋಮೇ ನಥ ತಥಾ ಯೇ ಯಜಂತಿ ತಪೋಧನಾ ತತ್ಸ್ಥಾನಮನು ಸಂಪ್ರಾಪ್ತ ಅನ್ವಪಶ್ಯತ ದೇವಲ. ಆಮೇಲೆ ಎಲ್ಲಿಯೋ ಒಂದು ಕಡೆ ವಾಜಪೇಯ ಯಾಗವನ್ನು ಮಾಡ್ತಾ ಇದ್ರು. ವಾಜಪೇಯ ಯಾಗ ಮಾಡಿದವರು ವಾಜಪೇಯಿಗಳು. ಆ ವಾಜಪೇಯ ಯಾಗ ಮಾಡ್ತಾ ಇರುವಾಗ ಅಲ್ಲಿಗೆ ಹೋದರೆ ಅಲ್ಲಿಯೂ ಜೈಗೀಶವ್ಯರಿದ್ದಾರೆ. ಅಲ್ಲಿಯೂ ಅಷ್ಟೇ, ಯಾವ ಮಾತೂ ಇಲ್ಲ. ಕಾಷ್ಠಭೂತ ಮುನಿ ದ್ವಾದಶಾಹೈಶ್ಚ ಸತ್ರೈಶ್ಚ ಯಜಂತೆ ವಿವಿಧೈ ನೃಪ ತೇಷಾಂ ಲೋಕೇಶ್ವಪಶ್ಯಚ್ಚ ಜೈಗೀಶವ್ಯಂ ಸದೇವಲ. ಇನ್ನೆಲ್ಲೋ ಒಂದು ಕಡೆ 12 ದಿವಸದ ಯಾಗ ಮಾಡ್ತಾ ಇದ್ರು, ಅಲ್ಲಿಯೂ ಕೂಡ ಸೇಮ್ ಜೈಗೀಶವ್ಯರಿದ್ದಾರೆ. ದೇವಲ ಎಲ್ಲಿ ಎಲ್ಲಿ ಹೋಗ್ತಾನೆ ಮೆದುಳಿನಿಂದ ವಿಚಾರ ಅಥವಾ ಸಂಚಾರ? ವಿಚಾರ ಅಂತಂದರೆ ತಲೆಯಿಂದ ಓಡಾಡೋದು, ಸಂಚಾರ ಅಂದರೆ ದೇಹದಿಂದ ಓಡಾಡೋದು ಅಷ್ಟೇ. ಈ ಸಂಚಾರ ವಿಚಾರಗಳಲ್ಲಿ ಎಲ್ಲಿ ನೋಡಿದ್ರೂ ಜೈಗೀಶವ್ಯ ಮಿದಂ ಜಗತ್ತಾಗಿ ಹೋಯಿತು. ಇದು ಯಾಕೆ ನನ್ನನ್ನು ಬೆಂದು ಬಿಡದೆ ನನ್ನ ಮನಸ್ಸಿನ ಒಳಗಡೆ, ನನ್ನ ದೇಹದ ಮುಂದುಗಡೆ, ನನ್ನ ಕಣ್ಣಿನ ಆಚೆ, ನನ್ನ ಕಣ್ಣಿನ ಹಿಂದೆ ಯಾಕೆ ಬೀಳ್ತಾ ಇದ್ದಾನೆ? ಕಡೆಗೆ ಆದಿತ್ಯರನ್ನು ಚಿಂತನೆ ಮಾಡಿದಾಗ 12ನೆಯವನಾಗಿ ವಿಷ್ಣು ಕಾಣಲಿಲ್ಲ, ಜೈಗೀಶವ್ಯ ಇದ್ದ. ರುದ್ರರ ಸ್ಥಾನದಲ್ಲಿ, ವಸುಗಳ ಸ್ಥಾನದಲ್ಲಿ, 6 ಗವಾಂ ಲೋಕಂ ಪ್ರಶಾಂತಂ ಬ್ರಹ್ಮ ಸತ್ರಿಣಾಂ. ಹೀಗೆ ಎಲ್ಲಿಗೆ ಸಂಚಾರ ಮಾಡಲಿಕ್ಕೆ ಹೋದರೂ ಅಲ್ಲಿ ಜೈಗೀಶವ್ಯ ಇದ್ದಾನೆ. ಸೋಚಿಂತಯನ್ ಮಹಾಭಾಗೋ ಜೈಗೀಶವ್ಯಸ್ಯ ದೇವಲಃ ಪ್ರಭಾವಂ ಸೂರತತ್ವಂಚ ಸಿದ್ಧಿಂ ಯೋಗಸ್ಯ ಚಾತುಲಾನ್. ಕಡೆಗೆ ಈ ಸನ್ಯಾಸಿ ಮಾತನಾಡೋದಿಲ್ಲ, ಯಾಕೆಂದರೆ ಕಾಷ್ಠಮೌನವನ್ನು ಧರಿಸಿದ್ದಾನೆ. ಅಲ್ಲಿ ಬರುವ ಸಿದ್ಧರನ್ನು ಕುರಿತು ಕೇಳಿದ, ಜೈಗೀಶವ್ಯರು ಯಾರು? ಜೈಗೀಶವ್ಯರು ಅಂತ ಗೊತ್ತಿರಲಿಲ್ಲ, ಇದು ಯಾರಿದು? ಇವತ್ತು ಮಾತ್ರ ನನಗೆ ಕಾಣ್ತಾ ಇಲ್ಲ. ನಾನು ಇಷ್ಟು ದಿವಸ ಎಲ್ಲಿಗೆ ಹೋದರೂ ಅವರು ಕಾಣ್ತಾ ಇದ್ದವರು, ಇವತ್ತು ಮಾತ್ರ ಅವರು ಕಾಣ್ತಾ ಇಲ್ಲ, ಎಲ್ಲಿಗೆ ಹೋದರು ಅಂತ ಸಿದ್ಧರನ್ನು ಕೇಳಿದ. ಆ ಸಿದ್ಧರು ಹೇಳಿದರಂತೆ, ಅಂದರೆ ದಿವಸ ಜೈಗೀಶವ್ಯರಿಗೆ ನಮಸ್ಕಾರ ಮಾಡ್ತಾ ಇದ್ದವರು, ಇವ್ರು ನೋಡ್ತಾ ಇದ್ದವ, ಅವರನ್ನು ಕೇಳಿದ, ಜೈಗೀಶವ್ಯರು ಎಲ್ಲಿ ಅಂತ. ಅದಕ್ಕೆ ಅವರು ಹೇಳಿದ್ರಂತೆ, ಅವನಿನ್ನು ಬರುವ ಹಾಗಿಲ್ಲ, ಹೋಗಿ ಆಯಿತು. ಬ್ರಹ್ಮಲೋಕದಲ್ಲಿ ಅವರಿದ್ದಾರೆ ಅಂತ. ನಾನು ಹೋಗ್ತೇನೆ ಅಲ್ಲಿಗೆ. ಪ್ರತಿ ದಿವಸ ಕಾಣಿಸ್ಕೊಳ್ತಾ ಇದ್ರಿ, ಇವತ್ತು ಯಾಕೆ ಕಾಣಿಸಿಕೊಳ್ತಾ ಇಲ್ಲ? ನನ್ನ ಮನಸ್ಸಿನಲ್ಲಿಯೂ ತೋರ್ತಾ ಇಲ್ಲ, ನನ್ನ ಹೊರಗಡೆಯೂ ತೋರ್ತಾ ಇಲ್ಲ, ಯಾಕೆ ಅಂತ ಕೇಳಲಿಕ್ಕೆ ಹೊರಟಿದ್ದೇನೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ನ ದೇವಲ ಗತಿಸ್ತತ್ರ ತವ ಗಂತುಂ ತಪೋಧನ. ಇಲ್ಲಪ್ಪ, ನೀನು ಅಲ್ಲಿಗೆ ಮಾತ್ರ ಹೋಗಲಿಕ್ಕಾಗಲ್ಲ. ನೀನು ಎಲ್ಲ ಕಡೆ ಹೋಗಿದ್ದಾಗ ನೋಡಿದೆ, ನೀನು ಹೋಗಿದ್ದಲ್ಲಿ ಅವರಿದ್ದಾರೆ, ನೀನು ಹೋಗದಲ್ಲಿಯೂ ಅವರಿದ್ದಾರೆ, ಅವರು ಹೋದ ಕಡೆಯಲ್ಲೇ ನೀನು ಹೋಗಲಿಕ್ಕಾಗಲ್ಲ. ಹೌದಾ, ಸರಿ ಅಂತ ಹೇಳಿ ಅವರ ಆಶ್ರಮಕ್ಕೆ ಬಂದರು. ಯಾಕೆ, ಏನು, ಏನನ್ನು ಕೇಳಲಿಲ್ಲ. ನಮಗೆ ಕೆಲವೊಂದೆಲ್ಲ ಇವತ್ತಿಗೆ ಅರ್ಥ ಆಗೋದು ಕಷ್ಟ ಇದೆ, ಯಾಕೆಂದರೆ ಅವತ್ತಿನ ಪರಿಸರ ಬೇರೆ, ಪರಿಭಾಷೆ ಬೇರೆ, ಮನಸ್ಸಿನ ಆವರಣ ಬೇರೆ. ಹೀಗಾಗಿ ಇದು ಎಲ್ಲ ಇಷ್ಟು ದಿವಸ ಹೇಗೆ ಸುಮ್ಮನೆ ಇದ್ದರು ಅಂತ ನಮಗೆ ಅರ್ಥ ಆಗೋದಿಲ್ಲ. ಆದರೆ ಈ ಕಥೆಯ ಸ್ಥೂಲ ರೂಪವನ್ನೇ ಇಟ್ಟುಕೊಂಡು ಯೋಚನೆ ಮಾಡೋಣ. ತಥೋ ಬುದ್ಧ್ಯಾ ವ್ಯಗಣಯತ್ ದೇವಲೋ ಧರ್ಮಯುಕ್ತಯ ದೃಷ್ಟ್ವಾ ಪ್ರಭಾವಂ ತಪಸೋ ಜೈಗೀಶವ್ಯಸ್ಯ ಯೋಗಜಂ.
ಯೋಚನೆ ಮಾಡಿದ. ಅಸಿತ ದೇವಲ, ಜೈಗೀಶವ್ಯರನ್ನು ಕುರಿತು ನಾನು ಪ್ರಶ್ನೆ ಕೇಳಬೇಕು, ನಾನು ತಿಳ್ಕೊಳ್ಬೇಕಾದದ್ದು ಬಹಳ ಇದೆ, ಅವರು ಬರಬೇಕು ಅಂತ ಹೇಳಿದ ಕೂಡಲೇ ಬಂದುಬಿಟ್ರು. ಅಂದರೆ ನೀನು ತಿಳಿದುಕೊಳ್ಳಬೇಕಾದ ಒಂದು ಅರಿವು, ಅದು ನಾನು ಕೊಡಬೇಕು, ದೇವರು ನನಗೆ ಹೇಳಿದ್ದು ಹಾಗಂತ ಹೇಳಿ ನೀನು ಕೇಳದೆ ನಾನು ಹೇಳುವ ಹಾಗಿಲ್ಲ. ಅದು ಅವತ್ತಿನ ಗುರುಗಳ ವ್ರತ. ನಾ ಪೃಷ್ಟಃ ಕಸ್ಯಚಿತ್ ಬ್ರೂಯಾತ್ ನಚಾನ್ಯಾಯೇನ ಪೃಚ್ಛತಃ. ಕೇಳದೆ ಹೇಳಬಾರದು, ಕೇಳಬಾರದ ರೀತಿಯಲ್ಲಿ ಕೇಳಿದ್ರೂ ಹೇಳಬಾರದು. ಇದು ಆಗಿನ ಕಾಲದ ಗುರುಗಳ ವ್ರತ. ನಿನ್ನ ಮೇಲೆ ಅನುಗ್ರಹ ಇದೆ, ನಿನಗೆ ತಿಳಿಯುವ ಯೋಗ ಇದೆ, ಯೋಗ್ಯತೆ ಇದೆ, ಆದರೆ ನಾವು ಕೇಳು ಅಂತ ಹೇಳಲ್ಲ. ನಿನಗಾಗಿ ತೋಚಿ ಕೇಳುವ ತನಕ ನಾವು ಹೇಳೋದಿಲ್ಲ ಅಂತ. ನಮ್ಮ ಈ ಪ್ರಾಚೀನ ಭಾರತದ ಈ ತರಹದ ಚಿಂತನೆಯನ್ನೇ ಪುಡಿ ಮಾಡಿದವರು ಅಬ್ರಾಮಿಕ್ ರಿಲಿಜನ್ ಅವರು. ನೀವು ಕೇಳದೆ ಹೋದರೆ ಅವ್ರು ಹೇಳಲಿಕ್ಕೆ ಶುರು ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂತಂದರೆ, ಫ್ರೆಡರಿಕ್ ನೀಶೆ ಅಂತ ಅವನು, ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಫಿಲಾಸಫರ್ ಆಫ್ 90th ಸೆಂಚುರಿ. ಅವನು ಅವನದು ಫಸ್ಟ್ ಡಿಕ್ಲರೇಷನ್ ಗಾಡ್ ಈಸ್ ಡೆಡ್ ಅಂತ, ದಸ್ಬೇಗ್ ಜರತುಷ್ಟ್ರ ಅಂತ. ಮತ್ತೆ ಬಹಳ ಪ್ರಭಾವಿ ಅವನು. ಅವನು ತನ್ನ ತಾನು ಕಂಡ ಸತ್ಯವನ್ನು ಜಗತ್ತಿಗೆ ಹೇಳಬೇಕು ಅಂತ ಅನ್ನಿಸಿತು. ಅಲ್ಲಿ ಭಾರತದಲ್ಲಿನ ತರಹದ ವ್ಯವಸ್ಥೆ ಇಲ್ಲ. ಭಾರತದಲ್ಲಿ ಯಾರೋ ಒಬ್ಬ ಜಿಜ್ಞಾಸು ಇರ್ತಾನೆ, ಅವನು ಬಂದು ನಿಮ್ಮನ್ನು ಕೇಳ್ತಾನೆ. ಪರಿಚಯವೇ ಇರೋದು ಬೇಕಾಗಿಲ್ಲ, ಅವನು ಬಂದು ನಿಮ್ಮನ್ನು ಕೇಳ್ತಾನೆ, ವಿಧಿವತ್ತಾಗಿ ಬಂದು ಕೇಳ್ತಾನೆ. ಅದು ಭಾರತದ ಇಲ್ಲಿ ಪರಿಸರದಲ್ಲಿರುವಂತಹ ಒಂದು ಪದ್ಧತಿ. ಅದನ್ನು ಯಾರೂ ತಂದಿಲ್ಲ, ಯಾರೂ ಹೇಳಲಿಲ್ಲ, ಇವತ್ತಿಗೂ ಯಾರಿಗೂ ಗೊತ್ತಾಗಬೇಕಾಗಿಲ್ಲ. ಯಾರೋ ಬಂದು ಕೇಳ್ತಾರೆ, ಇದು ಏನಿದು ನನಗೆ ಹೇಳಿ ಅಂತ. ವಿಧಿವತ್ತಾಗಿ ಬಂದು ಕೇಳ್ತಾರೆ. ಅದು ಭಾರತದ ಭೂಮಿಯ ಗುಣ, ಪರಿಸರ. ಅಲ್ಲಿ ಆ ತರಹ ಇಲ್ಲವಲ್ಲ, ಇವನೇ ಹೇಳಬೇಕು ವಾಲಂಟೀರಿಯಾಗಿ. ಹೋಗಿ ಸರ್ಕಸ್ ನಡೀತಾ ಇರುವಾಗ ಮಧ್ಯದಲ್ಲಿ ಎದ್ದು ತಾನು ಕಂಡುಕೊಂಡ ಸತ್ಯದ ಹೊಳಹನ್ನು ಹೇಳಿ ಶುರು ಮಾಡಿದ. ಆರಂಭದಲ್ಲಿ ಜನ ಏನನ್ಕೊಂಡ್ರು, ಇದು ಯಾವುದೋ ಸರ್ಕಸ್ಸಿನ ರನ್ನಿಂಗ್ ಕಾಮೆಂಟ್ರಿ ಅಂತ ಅಂದ್ಕೊಂಬಿಟ್ರು. ಆಮೇಲೆ ನಿಧಾನಕ್ಕಿಲ್ಲ ಇಲ್ಲ, ಅದು ಅಲ್ಲಿ ನಡೀತಾ ಇರೋ ಘಟನೆಗೂ ಇವನು ಹೇಳ್ತಾ ಇರೋ ವಿವರಣೆಗೂ ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ ಅಂತ ಅನ್ನೋ ಚುರು ಆಯಿತು. ನಿಧಾನವಾಗಿ ಅವರಿಗೆ ಅರಿವು ಬಂದದ್ದು, ಇಲ್ಲ ಇವನು ಕಂಡುಕೊಂಡದ್ದನ್ನು ಹೇಳ್ತಾ ಇದ್ದಾನೆ ಅಂತ. ಅವರು ಇಲ್ಲಿಗೆ ಬಂದರು ಭಾರತದಲ್ಲಿ, ಅವರು ಅದೇ ರೀತಿ ಶುರು ಮಾಡಿದ್ರು. ಸಂತೆಯ ನಡುವೆ ನಿಂತು ಕೃಷ್ಣನು ಏನು ಮಾಡಿದನು ಅವರು ಕನ್ನಡದಲ್ಲಿ ಹೇಳ್ತಾ ಇದ್ರು. ಇಲಿಯು ಬಂದಿತ್ತು, ಬೆಕ್ಕು ಅಟ್ಟಿಸಿಕೊಂಡು ಬಂದಿತ್ತು. ಇಲಿಯು ಏನು ಮಾಡಿತ್ತು? ಈಶ್ವರನ ಬಳಿಗೆ ಹೋಯಿತು. ಈಶ್ವರನು ಕಾಪಾಡಿದನೇ ಇಲ್ಲ, ಕಾಪಾಡಲಿಲ್ಲ. ಮಹಮ್ಮದನ ಬಳಿ ಹೋಯಿತು, ಮಹಮ್ಮದನು ಕಾಪಾಡಿದನೇ ಇಲ್ಲ. ಯೇಸುವಿನ ಬಳಿ ಬಂದಿತ್ತು, ಯೇಸು ಏನು ಮಾಡಿದನು? ಅಲ್ಲಿ ಯಾರೋ ಒಬ್ಬ ಹಳ್ಳಿಗ ಹೇಳ್ತಾನಂತೆ, ಬೆಕ್ಕನ್ನು ಕೊಂದನು, ಇಲಿಯನ್ನು ತಿಂದನು ಅಂತ. ಆದರೆ ದಾರಿಯಲ್ಲಿ ಬಂದು ನಮ್ಮ ಮತವನ್ನು ಅಪ್ಪಿಕೊಳ್ಳಿ ಅದು ಅಂತಿಮ ಸತ್ಯ ಅಂತ ಆ ತರಹದ್ದೇನು ಇಲ್ಲವೇ ಇಲ್ಲ. ಅವರಿಗೆ ಒಟ್ಟಾರೆ ತುರುಕಬೇಕು ಅಷ್ಟೇ. ನಮ್ಮಲ್ಲಿ ಹಾಗಿಲ್ಲ ನೋಡಿ. ಜೈಗೀಶವ್ಯರು ಒಂದು ದಿವಸ ಅಲ್ಲ, ಎರಡು ದಿವಸ ಅಲ್ಲ, ಒಂದು ತಿಂಗಳಲ್ಲ, ಸೂರಿ ಸುಮಾರು ವರ್ಷಗಳು ಏನು ಹೇಳಲಿಲ್ಲ. ನೀನಾಗಿ ಕೇಳುವ ತನಕ ನಾನು ಹೇಳುವುದಿಲ್ಲ. ನೀನು ಏನೇ ಚಿಂತನೆ ಮಾಡಿದರೂ ಅದು ಲೋಕದ ಚಿಂತನೆ ಇರಬಹುದು, ದೇವತೆಗಳ ಚಿಂತನೆ ಇರಬಹುದು, ನಿನ್ನಲ್ಲೊಂದು ಕೊರತೆ ಇದೆ, ಅದಕ್ಕೊಬ್ಬ ಗುರು ಬೇಕು, ಅವನು ನಾನು. ಇದು ನನ್ನ ಸೈನ್ಯದಿಂದಲೇ ಈ ತರಹದ ಗುರು ಶಿಷ್ಯ ಪರಂಪರೆಯಲ್ಲಿ ಇದು. ಇದನ್ನು ಹೆಂಗೆ ಅರ್ಥ ಮಾಡ್ತದ್ದು ಬೇರೆಯವರಿಗೆ? ದೇವರು ನನ್ನನ್ನು ನಿನ್ನ ಬೋಧೆಗಾಗಿ ಕಳಿಸಿದ್ದಾನೆ, ಆದರೆ ಅದು ನಿನ್ನ ಒಳಗಡೆಯಿಂದ ಆ ಪಕ್ವ ಕಾಲ ಪಕ್ವ ಆಗುವ ತನಕ ನಾನೇನನ್ನು ಹೇಳೋದಿಲ್ಲ. ಇದು ವ್ರತ. ನಾವಿವತ್ತು ತೈತ್ರಿಯ ಉಪನಿಷತ್ ನೋಡ್ತಾ ಇದ್ವಿ, ಅದರಲ್ಲಿ ನ ಕಂಚನ ವಸತೌ ಪ್ರತ್ಯಾಚಕ್ಷೀತ. ಯಾರಾದರೂ ನಾನು ನಿಮ್ಮ ಹತ್ರ ಕಲಿಬೇಕು ಅಂತ ಬರ್ತೇನೆ, ದಯವಿಟ್ಟು ಊಟನೂ ಹಾಕಿ ಅಂತ ಹೇಳಿ ಯಾರಾದರೂ ಬಂದರೆ, ಇಲ್ಲ ನಾನು ನಿನಗೆ ಊಟನೂ ಹಾಕಲ್ಲ ಪಾಠನೂ ಹೇಳಲ್ಲ ಅಂತ ಹೇಳಬಾರದಂತೆ. ಅದು ಒಂದು ವ್ರತ ಗೃಹಸ್ಥನದ್ದು.
ನನ್ನ ಬಳಿ ಇದ್ದು ಏನಾದರೂ ಕಲಿತಾನೆ, ನನಗೆ ಊಟ ಹಾಕಿ ಅಂತ ಬಂದರೆ ಊಟ ಹಾಕಬೇಕು ಅಂತ. ಹೀಗಾಗಿ ಅದು ಬೇರೆ. ಇದು ಶಿಷ್ಯನನ್ನು ಹುಡುಕಿಕೊಂಡು ಬಂದ ಗುರುವಿನ ಕಥೆ. ಕಾಣಿಸಿಕೊಂಡರು. ಆಗ ಜೈಗೀಶವ್ಯರ್, ಯಾವಾಗ ನಿಮ್ಮ ಹತ್ತಿರ ನಾನು ಪ್ರಶ್ನೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಚಿಂತಿಸಿದ ಅಸಿತ ದೇವಲ ಟಕ್ಕ ಕಾಣಿಸಿಕೊಂಡರು ಜೈಗೀಶವ್ಯರು. ಅಂದರೆ ಇದು ಅತೀಂದ್ರಿಯ ವಸ್ತು ಅಲ್ಲ, ಪ್ರತಿ ದಿವಸ ನಡೀತಾ ಇದ್ದ ಘಟನೆಯೂ ಅಲ್ಲ. ಅಂದರೆ ಅವನು ಪ್ರತಿ ದಿವಸ ಹೀಗೆ ನಮ್ಮ ಥರನೇ ಇರ್ತಿದ್ರು, ಯಾವತ್ತೋ ಒಂದು ದಿವಸ ಆ ತರಹದ ಮಹಿಮೆಯನ್ನು ತೋರಿಸ್ತಾ ಇದ್ರು ಅಷ್ಟೇ, ಪ್ರತಿ ದಿವಸ ಏನು ತೋರಿಸ್ತಾ ಇರಲಿಲ್ಲ. ಯಾಕೆಂದರೆ ಅದೆಲ್ಲ ಅಂತರಾಯ, ಸಿದ್ಧಿಗೆ ವಿಘ್ನ ಅದು, ಪ್ರತಿ ದಿವಸ ತೋರಿಸಿಬಿಟ್ರೆ ಅಂತ ಸಹಜವಾಗಿರ್ತದ್ರು. ಈಗ ನಮ್ಮ ಥರನೇ ಇರ್ತಿದ್ರು, ಎಲ್ಲಿ ಹೋದರೂ ಕಾಣ್ತಾ ಇದ್ರು ಆ ರೀತಿ. ಆಗ ಅವರು ದೇವಲರು ನಮಸ್ಕಾರ ಮಾಡಿ ಕೇಳಿದರಂತೆ ಜೈಗೀಶವ್ಯರಿಗೆ, ಮೋಕ್ಷ ಧರ್ಮಂ ಸಮಾಸ್ಥಾತು ಇಚ್ಛೇಯಂ ಭಗವನ್ನಹಂ ಪೂಜ್ಯರೇ, ಮೋಕ್ಷ ಧರ್ಮವನ್ನು ತಿಳಿಯಬೇಕು ಎಂದಿದ್ದೇನೆ, ದಯವಿಟ್ಟು ಹೇಳಿ ಅಂತ. ಆಗ ಆಯಿತು, ಮೋಕ್ಷ ಧರ್ಮವನ್ನು ನಿನಗೆ ಉಪದೇಶ ಮಾಡ್ತೇನೆ ಅಂತ ಅಷ್ಟೇ ಹೇಳಿ ಕೂತರು. ಆಗ ಅಸಿತ ದೇವಲರಿಗೆ ಅನ್ನಿಸಿತು, ನಾನು ಗೃಹಸ್ಥನಾಗಿರೋದಿಲ್ಲ, ಸನ್ಯಾಸಿಯಾಗ್ತೇನೆ, ನೆಕ್ಸ್ಟ್ ಸನ್ಯಾಸಿಯಾಗಿ ಬಿಡ್ತೇನೆ. ಆಯಿತು ಅಂತ ಹೇಳಿ ಜೈಗೀಶವ್ಯರೇ ಮುಂದೆ ನಿಂತು ಎಲ್ಲ ಸನ್ಯಾಸಕ್ಕೆ ಬೇಕಾದ ಎಲ್ಲ ಕ್ರಿಯೆಗಳನ್ನು ಒದಗಿಸಿದರು. ಸನ್ಯಾಸೇ ಕೃತ ಬುದ್ಧಿಂತಂ ಭೂತಾನಿ ಪಿತೃಭಿಸ್ಸಹ ಸರ್ವೇ ದೃಷ್ಟ್ವಾ ಪ್ರರುರುದುಹು ಕೋಸ್ಮಾನ್ ಸಂಭಾವಯಿಷ್ಯತಿ. ಯಾವಾಗ ಸನ್ಯಾಸ ತಗೊಳ್ತೇನೆ ಅಂತ ಹೋದರೆ ಅಸಿತ ದೇವಲರು ಎಲ್ಲ ಜೀವಜಂತುಗಳು ಅಳ್ಳಿಕ್ಕೆ ಶುರು ಮಾಡಿದವು. ಜಿಂಕೆ ಮೊದಲಾದ ಪ್ರಾಣಿಗಳು ಮತ್ತು ಅತಿಥಿಗಳು ಎಲ್ಲರೂ ದಳ 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 ಕಣ್ಣೀರು ಹಾಕ್ತಾ ಇದ್ದಾರೆ. ಮರವೂ ಕೂಡ ಬಾಗ್ತಾ ಇದೆ, ಬೇಡ ಸನ್ಯಾಸ ತೆಗೆದುಕೊಳ್ಳಬೇಡಿ. ಯಾಕೆ ಅಂದರೆ ಗೃಹಸ್ಥರಾಗಿ ಪಂಚಯಜ್ಞಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದವರು ನೀವು, ನೀವು ಸನ್ಯಾಸ ತಗೊಂಡ್ರೆ ನಮ್ಮನ್ನು ನೀವು ನೋಡ್ಕೊಳ್ಳೋದಿಲ್ಲ. ಯಾಕೆಂದರೆ ಬೇಕಿಲ್ಲ, ಸನ್ಯಾಸಿಗೆ ಯಾರ ಹಂಗೂ ಇಲ್ಲ. ನೀವು ಸನ್ಯಾಸ ತೆಗೆದುಕೊಂಡ್ರೆ ನಮ್ಮನ್ನು ನೋಡ್ಕೊಳ್ಳೋರು ಯಾರು, ಭೂತಬಲಿ ಇಡುವವರು ಯಾರು, ಯಾರೂ ಇಲ್ಲ. ಭೂತಬಲಿಯನ್ನು ಯಾವತ್ತೂ ಇಡಬೇಕು, ಎಲ್ಲ ಭೂತಗಳಿಗೂ ಬಲಿಯನ್ನು ಇಡಬೇಕು, ಎಲ್ಲ ಪ್ರಾಣಿಗಳನ್ನು ನೋಡಿಕೊಳ್ಬೇಕು, ಪರಿಸರದ ಪ್ರಾಣಿಗಳನ್ನು, ಗಿಡಗಳಿಗೆ ನೀರು ಹಾಕಬೇಕು, ಇವುಗಳೆಲ್ಲ ಉಂಟು ಗೃಹಸ್ಥನ ಕರ್ತವ್ಯ. ನೀವು ಸನ್ಯಾಸ ತೆಗೆದುಕೊಂಡು ಬಿಟ್ಟರೆ ನೀವು ಇದ್ಯಾವುದನ್ನು ಹಚ್ಚಿಕೊಳ್ಳೋದಿಲ್ಲ. ಇದ್ಯಾವುದನ್ನು ಹಚ್ಚಿಕೊಳ್ಳದೆ ಹೋದರೆ ನಮ್ಮ ಗತಿ ಏನು? ದಯವಿಟ್ಟು ಸನ್ಯಾಸ ಬೇಡ ಅಂತ ಹತ್ತುವಂತೆ ಸಮಗ್ರ ಜೀವಜಾತ. ತೇಷಾಮೇವ ತದಾಶ್ರುತ್ವ ದುಃಖಾರ್ಥಾನಾಂ ತದೇವಲಃ ದಿಶೋ ದಶವ್ಯಾಹರತಾಂ ಮೋಕ್ಷಂ ತ್ಯಕ್ತುಂ ಮನೋದಧೇ. ಆಗ ದೇವಲರಿಗೂ ಕೂಡ ಒಂದು ಹಂತದಲ್ಲಿ ಬೇಡ ಸನ್ಯಾಸ ಬಿಟ್ಬಿಡೋಣ ಅಂತ ಅನ್ನಿಸಿತು. ತತಸ್ತು ಫಲಮೂಲಾನಿ ಪತಿತಾನಿ ಚ ಭಾರತ ಪುಷ್ಪಾಣ್ಯೋಷಧಯಶ್ಚೈವ ರೋರೂಯಂತೆ ತಹತ್ರತಃ. ಆಗ ಬೇರೆ ಜೀವರೆಲ್ಲ ಇಲ್ಲ ಇಲ್ಲ ಇದನ್ನು ನೀವು ಬಿಡಬಾರದು ಅಂತ ಹೇಳಿದವಂತೆ. ಅಭಯಂ ಸರ್ವಭೂತೇಭ್ಯೋ ಯೋ ದತ್ವಾ ನಾವಬುಧ್ಯತೆ. ನನ್ನಿಂದ ಯಾರಿಗೂ ಭಯ ಇಲ್ಲ, ನನ್ನಿಂದ ಯಾರೂ ಹೆದರಬೇಡಿ ಅಂತ ಅಭಯದಾನ ಮಾಡಿ ಸನ್ಯಾಸ ತೆಗೆದುಕೊಳ್ಳೋದು. ಇವನು ಗೃಹಸ್ಥನಾಗಿ ಮತ್ತೆ ನಮಗೆ ಭಯ ಕೊಡ್ತಾ ಇದ್ದಾನೆ ಅಂತ. ಒಂದು ಇಡೀ ಸೆಟ್ ಆಫ್ ಎಂಟಿಟೀಸ್, ಕೆಲವು ಭೂತಗಳು ಇಲ್ಲ ಸನ್ಯಾಸ ತಗೊಳ್ಬೇಡ, ನಮ್ಮನ್ನು ಕಾಪಾಡುವವರು ಯಾರು, ಅದರಿಂದಾಗಿ ದಯವಿಟ್ಟು ಸನ್ಯಾಸದಿಂದ ಗೃಹಸ್ಥಾಶ್ರಮಕ್ಕೆ ಮರಳಿ ಬಾ. ಇನ್ನೊಂದು ವರ್ಗ, ಅಯ್ಯೋ ಬೇಡ ಬೇಡ, ನಮಗೆ ಅಭಯವನ್ನು ಕೊಟ್ಟಿದ್ದಿ, ನಾವು ನಿರಾತಂಕವಾಗಿದ್ದೇವೆ, ನೀನು ಯಾಕೆ ವಾಪಸ್ಸು ಬರ್ತೀಯ, ಅಲ್ಲೇ ಇರು. ಈ ರೀತಿ ಸನ್ಯಾಸ ಬಿಡು ಅಂತ ಕೆಲವು, ಸನ್ಯಾಸ ಬಿಡಬೇಡ ಅಂತ ಕೆಲವು. ತಥೋ ಭೂಯೋ ವ್ಯಗಣಯತ್
ಸ್ವಬುದ್ಧ್ಯಾ ಮುನಿ ಸತ್ತಮಃ ಮೋಕ್ಷೇ ಗಾರ್ಹಸ್ಥ್ಯ ಧರ್ಮೇವಾ ಕಿನ್ನು ಶ್ರೇಯಸ್ಕರಂ ಭವೇತ್. ಆಗ ದೇವಲರು ನೀವಿಬ್ಬರು ನಿಲ್ಲಿಸಿ ನಾನು ಯೋಚನೆ ಮಾಡ್ತೇನೆ, ಸನ್ಯಾಸ ಒಳ್ಳೆಯದೋ ಗಾರ್ಹಸ್ಥ್ಯ ಒಳ್ಳೆಯದೋ, ಗೃಹಸ್ಥಾಶ್ರಮ ಒಳ್ಳೆಯದೋ ಸನ್ಯಾಸಾಶ್ರಮ ಒಳ್ಳೆಯದೋ. ಇತಿ ಸಂಚಿತ್ಯಬಹುಧ ದೇವಲೋ ರಾಜಸತ್ತಮ ತ್ಯಕ್ತ್ವಾ ಗಾರ್ಹಸ್ಥ್ಯ ಧರ್ಮಂತು ಮೋಕ್ಷ ಧರ್ಮ ಮರೋಚಯತ್. ಒಂದು ಹಂತ ಯೋಚನೆ ಮಾಡಿ ಆಯ್ತು, ಇಲ್ಲ ನಾನು ಮತ್ತೆ ಗೃಹಸ್ಥಾಶ್ರಮ ಆಗೋದಿಲ್ಲ, ಸನ್ಯಾಸಾಶ್ರಮಕ್ಕೆ ಮರಳುತ್ತೇನೆ, ಇದನ್ನು ಯಾವುದನ್ನು ಈ ತೆಗೆದುಕೊಂಡ ಆಶ್ರಮವನ್ನಂತೂ ಬಿಡೋದಿಲ್ಲ ಅಂತ ಹೇಳಿ. ತಥೋ ದೇವಾಸ್ಸಮಾಗಮ್ಯ ಬೃಹಸ್ಪತಿ ಪುರೋಗಮಃ ಜೈಗೀಚವ್ಯಂ ತಪಸ್ಯಂತಂ ಪ್ರಶಶಂ ಸುರ್ಮನೀಚಿಣಃ. ಇಷ್ಟು ಆದಾಗಲೂ ಜೈಗೀಚವ್ಯರು ಒಂದು ಬಾಯಿ ತೆಗಿಲಿಲ್ಲ, ಮಗ ಸನ್ಯಾಸದಲ್ಲೇ ಇರುವಂತನೂ ಹೇಳಲಿಲ್ಲ, ಆಯಿತು ಗೃಹಸ್ಥಾಶ್ರಮಕ್ಕೆ ಮರಳಿ ಬಾ ಅಂತಲೂ ಹೇಳಲಿಲ್ಲ, ಏನು ಹೇಳಿಲ್ಲ, ಸುಮ್ಮನೆ ಇದ್ರು. ಇಷ್ಟೆಲ್ಲ ಮಾತಾಡಿ ಏನು ಹೇಳಿದ್ದು ಅಂತಂದರೆ ಜೈಗೀಶವ್ಯರು ಮೌನದಲ್ಲಿದ್ದರು ಅಂತ, ಏನು ಮಾತಾಡಲಿಲ್ಲ. ಆಗ ಎಲ್ಲರೂ ಕೂಡ ಜೈಗೀಶವ್ಯರನ್ನು ಹೊಗಳಿದರಂತೆ. ಅಥ ಬ್ರವೀದ್ ಋಷಿವರಃ ದೇವಾನ್ವಯಿನಾರದಸ್ತದಾ ಜೈಗೀಶವ್ಯೇ ತಪೋ ನಾಸ್ತಿ ವಿಸ್ಮಾಪಯತಿ ಸೋಸಿತಂ. ನಾರದರು ಹೇಳಿದರಂತೆ, ಹೌದು ಜೈಗೀಶವ್ಯರು ರಿಯಾಕ್ಟ್ ಮಾಡಲಿಲ್ಲ, ಯಾಕೆ ಅಂತ ಹೇಳಿದರೆ ಅವರು ಯೋಚನೆಯೇ ಮಾಡಲಿಲ್ಲ ಇದ್ರ ಬಗ್ಗೆ, ಆದ್ದರಿಂದಾಗಿ ರಿಯಾಕ್ಟ್ ಮಾಡಲಿಲ್ಲ. ದೇರ್ ವಾಸ್ ನೋ ರಿಯಾಕ್ಷನ್. ಯಾಕೆ ಅಂತಂದರೆ ಯೋಚನೆಯೇ ಮಾಡಲಿಲ್ಲ ಇದೇನು ಮಾಡಬೇಕು ಅಂತ. ಎದುರುಗಡೆ ಇರೋದನ್ನು ಸೀರಿಯಸ್ ಆಗಿ ತಲೆ ಒಳಗಡೆ ತಗೊಳ್ಳೇ ಇಲ್ಲ, ತೊಗೊಂಡ್ರಲ್ವ ರಿಯಾಕ್ಷನ್ ಮಾಡಲ್ ಬರೋದು, ಹೇ ಏನೋ ಇಲ್ಲಿ ನನಗೇನೋ ಆಗ್ತಾ ಇದೆ ಅಂತ. ಆ ತರಹದ ಸನ್ಯಾಸಿ ಇವರು, ತನ್ನ ತಾನು ಸನ್ಯಾಸ ಕೊಟ್ಟ ಶಿಷ್ಯ ಸನ್ಯಾಸದಲ್ಲಿ ಇರಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಅಂದುಕೊಂಡು, ಅಯ್ಯೋ ನಾನು ಇವನಿಗೆ ಈಗ ಮಾರ್ಗದರ್ಶನ ಮಾಡಬೇಕು ಅಂತಲೂ ಅನ್ನಲಿಲ್ಲ ಅಂತಹ ಸನ್ಯಾಸಿ ಅವರು. ಅವರಿಬ್ಬರು ತಪಸ್ ಮಾಡಿದ ಜಾಗ ಇದು ಅಂತ ಹೇಳಿ ಬಲರಾಮನಿಗೆ ತೋರಿಸಿದರು. ತತ್ರಾಪ್ಯುಪಸ್ಪೃಶ್ಯ ತಪೋ ಮಹಾತ್ಮ ದತ್ವಾ ಚ ವಿತ್ತಂ ಹೆಲಭದ್ವಿಜೇಭ್ಯ ಅವಾಪ್ಯ ಧರ್ಮಂ ಪರಮಾರ್ಯ ಕರ್ಮ ಜಗಾಮ ಸೋಮಸ್ಯ ಮಹತ್ಸತೀರ್ಥಂ. ಈ ರೀತಿಯಾಗಿ ಇಷ್ಟೇ ಕಥೆ ಮುಗೀತು. ಏನನ್ನೂ ಮಾತನಾಡದ ಜೈಗೀಶವ್ಯರು ಮಾತನಾಡಿಯೂ ಕಡೆಗೆ ಯೋಚನೆಗೆ ಬಂದು ಮೌನವಾಗಿ ತಾನು ಇಟ್ಟ ಹೆಜ್ಜೆಯಿಂದ ಹಿಂದೆ ಹೋಗದ ದೇವಲರು ಅವರಿಬ್ಬರು ಕಥೆ ಇದೇ ತೀರ್ಥಕ್ಷೇತ್ರದಲ್ಲಿ ಆಗಿದ್ದು. ಒಂದೇ ಒಂದು ಸ್ಮಾರಕ ಇರಲಿಲ್ಲ, ಈಗ ಸ್ಮಾರಕ ಇಲ್ಲದೆ ನಾವು ಅದನ್ನು ನಂಬಲ್ಲ. ಆಗ ಸ್ಮಾರಕ ಇರಲಿಲ್ಲ, ಬೇಕಿಲ್ಲ, ಯಾಕೆ ಬೇಕು ಸ್ಮಾರಕ, ಸ್ಮರಣೆ ಯಾವಾಗಲೂ ಇರುವಾಗ. ಅದರಿಂದಾಗಿ ಅವತ್ತು ತೀರ್ಥಕ್ಷೇತ್ರಗಳಲ್ಲಿ ನಮಗೆ ಮರೆತು ಹೋಗುವ ರೋಗ ಶುರು ಆದಾಗ ಬೋರ್ಡ್ ಬೇಕು, ಇಲ್ಲಿ ಈ ಥರದ್ದಾಗಿದ್ದು, ಆಮೇಲೆ ಕ್ರಮೇಣ ಅದು ಏನೇನೋ ಆಗಿಬಿಡುತ್ತೆ, ಬಹಳ ಕಾಲ ಆದಮೇಲೆ ಬಂದಾಗ ಏನೇನೋ ಆಗುತ್ತೆ. ಆದರೆ ಅವಾಗ ಇದಿರಲಿಲ್ಲ, ಆದರೆ ಕೇವಲ ನೆನಪಿನಿಂದ ಜನರ ಮಾತಿನಿಂದ ಅಲ್ಲೆಲ್ಲಿಗೆ ತೀರ್ಥಯಾತ್ರಿಗಳು ಹೋಗ್ತಾ ಇದ್ರು, ಜಪ ಮಾಡ್ತಾ ಇದ್ರು ಅನ್ನೋದೇ ಆಶ್ಚರ್ಯ. ಪ್ರಾಚೀನ ಭಾರತದಲ್ಲಿ ಒಂದಾ ಎರಡಾ ವಿಸ್ಮಯಗಳು, ಇದೆಲ್ಲ ವಿಸ್ಮಯವೇ ಅಲ್ವಾ. ಆ ಮೌನ ಅನ್ನೋದು ಎಷ್ಟು ಜನರು ಮಾತಾಡ್ಕೊಂಡು ಬಂದರು ನೋಡಿ, ಯಾವುದೋ ನೂರಾರು ವರ್ಷಗಳ ಹಿಂದೆ ಆಗಿ ಹೋದ ಮೌನದ ಕಥೆಯನ್ನು ಮಾತಿನ ಮೂಲಕ ಇಂದು ಉಳಿಸ್ಕೊಂಡು ಬಂದಿದ್ರು. ಹೀಗೆ 45ನೆಯ ಅಧ್ಯಾಯ ಆಯಿತು. ಶಲ್ಯಪರ್ವಣಿ ಪಂಚಚತ್ವರಿಂಶೋಧ್ಯಾಯ ವೈಶಂಪಾಯನ ಯತ್ರೇ ದಿವಾನುಡುಪತಿ ರಾಜಸೂಯೇನ ಭಾರತ ಯಸ್ಮಿನ್ ವೃತ್ತೇ ಮಹಾನ್ ಆಸೀತ್ ಸಂಗ್ರಾಮಸ್ತಾರಕಾಮಯ. ಸೋಮತೀರ್ಥ ಅಂತ ಒಂದು ಜಾಗ, ಅಲ್ಲಿ ಚಂದ್ರ ರಾಜಸೂಯ ಯಾಗದಿಂದ ದೇವರನ್ನು ಆರಾಧನೆ ಮಾಡಿದ ಜಾಗ.
ಅಲ್ಲಿ ಆಚಮನ ಮಾಡಿ ಸ್ನಾನ ಮಾಡಿ ಎಲ್ಲ ದಾನಗಳನ್ನಿತ್ತು ಬಲರಾಮ ಸಾರಸ್ವತನ ಕ್ಷೇತ್ರಕ್ಕೆ ಹೊರಟ. ಯತ್ರ ದ್ವಾದಶ ವಾರ್ಷಿಕ್ಯಾಂ ಅನಾವೃಷ್ಟ್ಯಾಂ ದ್ವಿಜೋತ್ತಮಾನ್ ವೇದಾನಧ್ಯಾಪಯ ಮಾತ ತದಾ ಸಾರಸ್ವತೋ ಮುನಿಃ. 12 ವರ್ಷಗಳ ಬರ ಬಂತು. ಅವಾಗ ವೇದಾಧ್ಯಯನಾಸಕ್ತರಾದ ಎಲ್ಲ ಬ್ರಾಹ್ಮಣರು ವಿದ್ಯೆ ಉಳಿಬೇಕು ಅನ್ನುವ ಕಾರಣದಿಂದ ಈ ಸಾರಸ್ವತ ಋಷಿಯ ಆಶ್ರಮಕ್ಕೆ ಬಂದರು. ನ್ಯಾಚುರಲ್ ಕ್ಯಾಲಾಮಿಟಿ ಅಂತ ಏನಿರುತ್ತೆ ಅದರಿಂದ ಆಗುವ ದೊಡ್ಡ ಸಮಸ್ಯೆ ಏನು ಅಂತಂದರೆ ಯೋಚನೆ. ನಾನು ಯಾವತ್ತೂ ಹೇಳೋದು ಯುದ್ಧ ಯಾಕೆ ಆಗಬಾರದು, ಯುದ್ಧ ಆದರೆ ವಿದ್ಯಾನಾಶ ಆಗಿಬಿಡುತ್ತೆ. ದೊಡ್ಡ ಯುದ್ಧ ಆಯಿತು ಅಂತಂದರೆ ಸಮಾಧಾನದಿಂದ ಹೇಳೋದೇನು ಕೇಳೋದೇನು? ಯಾಕೆಂದರೆ ಯಾವುದೇ ವಿದ್ಯೆಗೆ ಆ ವಿದ್ಯೆಯ ಹಿಂದೆ ಇರುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಕಾಮ್ನೆಸ್ ಬೇಕಾಗ್ತದೆ. ಆ ಟೆನ್ಷನ್ ಎಲ್ಲ ಇದ್ದರೆ ಆಗೋಲ್ಲ. ಯಾವಾಗ ಅದು ತಪ್ಪಿ ಹೋಗ್ತದೆ ಆವಾಗ ವಿದ್ಯೆ ಉಳಿಯಲ್ಲ. ವಿದ್ಯೆಯ ಸ್ಥೂಲ ರೂಪ ಇರುತ್ತೆ ಆದರೆ ಅದರ ರಹಸ್ಯ ಅರ್ಥ ಆಗಲ್ಲ. ಅದರ ರಹಸ್ಯವನ್ನು ಮತ್ತೆ ಬಗೆದು ತೆಗಿಬೇಕಾದರೆ ಎಷ್ಟೋ ವರ್ಷಗಳು ಇನ್ಯಾರೋ ಒಬ್ಬ ಬರಬೇಕು ಮಹಾನುಭಾವ. ಅದರಿಂದಾಗಿ ಯುದ್ಧದ ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಅದೇ. ಇನ್ನು ಬರ ಅಥವಾ ಉತ್ಪಾತ. ನೀವು ಜಪಾನ್ನಲ್ಲಿ ಯಾಕೆ ಕೆಲವೊಂದು ಬೌದ್ಧರದ್ದು ಮಾತ್ರ ಉಳ್ಳಿಕ್ಕಾಯಿತು, ಯಾಕೆ ವೈದಿಕರಲ್ಲಿಗೆ ಹೋಗಿರಲಿಲ್ವಾ? ಬರೇ ಭೂಕಂಪದ ಪ್ರದೇಶ. ಇವತ್ತಿನ ತರಹ ಡೇಟಾ ಸೇವಿಂಗಿಗೆ ಬೇಕಾದ ವ್ಯವಸ್ಥೆಗಳಿರಲಿಲ್ಲ, ಹೀಗಾಗಿ ಅಲ್ಲಿ ಇರಬಾರದು ಅಂತ. ಎಲ್ಲಿ ಭೂಮಿಯ ಗುಣ ಯಾವ ರೀತಿ ಇದೆ ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಭೂಮಿಯ ಗುಣವನ್ನು ನೋಡಿಕೊಂಡು ಅಲ್ಲಿ ಇದ್ದು ಇರೋದು ಬಿಡೋದು ಇತ್ಯಾದಿಗಳನ್ನು ಮಾಡಬೇಕು ಅಂತ. ಅಲ್ಲಿ ಯಾಕೆ ಇರಲಿಲ್ಲ? ಚೀನಾದಲ್ಲಿ ಯಾಕೆ ಈ ವೈದಿಕವಾದ ಪದ್ಧತಿ ಇರಲಿಲ್ಲ? ಅಲ್ಲಿ ಯಾಕೆ ಬೌದ್ಧ ಧರ್ಮ ಜನಪ್ರಿಯ ಆಯಿತು? ಅಲ್ಲಿ ಯಾಕೆ ಬೌದ್ಧ ಧರ್ಮ ಹೋಗಿದ್ದು ಬುದ್ಧನ ನಂತರ? ಅದಕ್ಕೆಲ್ಲದಕ್ಕೂ ಆ ಭೂಮಿಯ ಗುಣವೇ ಕಾರಣ. ಅಲ್ಲಿ ಯಾಕೆ ಚೀನಾದವರು ಸರ್ವಭಕ್ಷಕರಾಗಿದ್ದು? ಅದಕ್ಕೆ ಅದೇ ಕಾರಣ. ಹೀಗಾಗಿ ವಿದ್ಯೆ ಅನ್ನೋದು ಎಲ್ಲಿ ಉಳಿಯುತ್ತೆ? ಎಲ್ಲಿ ನೈಸರ್ಗಿಕ ಔತ್ಪಾತಗಳು, ಅದನ್ನು ಉಪಸರ್ಗ ಅಂತ ಕರೀತಾರೆ. ಉಪಸರ್ಗ ಅಂತ ಆ ಉಪಸರ್ಗ ಆದ ಮೇಲೆ ಮತ್ತೆ ಯಾವುದೇ ಒಂದು ದೊಡ್ಡ ಕ್ಷೋಭೆ ಉಂಟಾದ ಮೇಲೆ ಆಗಬೇಕು. ಅದಕ್ಕೆ ಭೀಷ್ಮರ ಉಪದೇಶ ಯುದ್ಧ ಮುಗಿದ ಮೇಲೆ, ಯುದ್ಧಕ್ಕಿಂತ ಮುಂಚೆ ಅಲ್ಲ. ಭಗವದ್ಗೀತೆ ಅವನ 70ನೇ ವಯಸ್ಸಿನಲ್ಲಿ ಹೇಳಿದ ಮೇಲೂ ಕೂಡ ಒಂದು ತಿಂಗಳ ನಡುವೆಯೇ ಮತ್ತೆ ಹೇಳಬೇಕಾಯಿತು. ಯುದ್ಧ ಅನ್ನೋದು ವಿದ್ಯೆಯನ್ನು ಇದ್ದದ್ದನ್ನು ಇಲ್ಲ ಅಂತ ಮಾಡಿಬಿಡುತ್ತದೆ. ಈ ಎಲ್ಲ ಕಾರಣಗಳಿಂದ ಎಲ್ಲಿ ನೈಸರ್ಗಿಕ ಔತ್ಪಾತಗಳಿರೋದಿಲ್ವೋ ಅಲ್ಲಿ ವಿದ್ಯೆಯನ್ನು ಉಳಿಸಬೇಕು ಅಂತ ಇರುವವರು ವಾಸ ಮಾಡಬೇಕು. ಆ ಪರಂಪರೆಯ ಬಗ್ಗೆ ಎಲ್ಲಿ ಅಸಡ್ಡೆ ಇರುತ್ತೆ ಅಂದರೆ ಎಲ್ಲಿ ನ್ಯಾಚುರಲ್ ಕ್ಯಾಲಾಮಿಟೀಸ್ಗಳಿಂದ, ಉಪಸರ್ಗಗಳಿಂದ ಅಥವಾ ಪ್ರಾಕೃತಿಕ ಉಪದ್ರವಗಳಿಂದ ಎಲ್ಲ ನಾಶ ಆಗಿ ಹೋಗಿರುತ್ತೆ ಅಲ್ಲಿ ವಿದ್ಯೆ ಉಳಿದೇ ಇರಲ್ಲ. ಅವರಿಗೆ ಹಳೆಯದೆಲ್ಲ ನಾಶ ಮಾಡಬೇಕು ಅಂತ ಬುದ್ಧಿ ಬರುತ್ತೆ. ಅವ್ರು ನಾಶ ಮಾಡಲಿಕ್ಕೆ ಹಳೆಯದು ಎಲ್ಲಿ ಉಳಿದಿತ್ತು ಅವ್ರ ಹತ್ರ? ಚೈನಾದವ್ರಿಗೆ ಅನ್ನಿಸಿತು ಹಳೆಯದೆಲ್ಲ ನಾಶ ಮಾಡಿಬಿಡ್ಬೇಕು ಅಂತ. ಹಳೆಯದು ಎಲ್ಲಿ ಉಳಿದಿತ್ತು ಅಂತ ಪ್ರಶ್ನೆ. ರಷ್ಯಾದವ್ರಿಗೂ ಹಾಗೆ ಅನ್ನಿಸ್ತು ಹಳೆಯದೆಲ್ಲ ನಾಶ ಮಾಡಿಬಿಡೋಣ ಅಂತ. ತೀರಾ ಹಳೆಯದು ಎಲ್ಲಿತ್ತಲ್ಲಿ ಇರಲಿ. ನಾನು ಯಾಕೆ ಹೇಳಿದ್ದು ಅಂತಂದರೆ ಇಡೀ ಭಾರತದ ಬೇರೆ ಭಾಗದಲ್ಲಿ 12 ವರ್ಷಗಳ ಬರ ಬಂದಾಗ ಎಲ್ಲ ಋಷಿಮುನಿಗಳು ಸಾರಸ್ವತರ ಆಶ್ರಮದಲ್ಲಿ ನೆಲೆಗೊಂಡಿದ್ದರು. ಮಹಾಭಾರತದ ಒಂದೊಂದು ನಡೆಯೂ ಕೂಡ, ಒಂದೊಂದು ಕಥೆಯೂ ಕೂಡ ಇತಿಹಾಸದ ಕ್ಷುಣ್ಣ ಪರಿಚಯ ಮಾಡಿಸುತ್ತೆ, ಒಂದು ತತ್ವವನ್ನು ನಮ್ಮ ಮುಂದೆ ಇಡುತ್ತೆ. ಅದು ಶಾಶ್ವತವಾದ ಸತ್ಯಕ್ಕೆ ಮೆಟ್ಟಿಲಾಗಿರುವಂತಹ ಸತ್ಯಗಳನ್ನು ನಮ್ಮ ಮುಂದೆ ಇಡುತ್ತೆ. ಇಲ್ಲಿ ಇಷ್ಟೇ ಹೇಳಿದ್ರು ಅವರು ವೈಶಂಪಾಯನರು. ನೋಡಿ, ಸಾರಸ್ವತ ಅಂತ ಒಬ್ಬ ಮುನಿ ಇದ್ದ. ಸಾರಸ್ವತ ಅಂದರೆ ಸರಸ್ವತಿಯ ಮಗ. ಯಾರು ಅಂತ ಅವನ ಹೆಸರೇನು ಹೇಳಲಿಲ್ಲ, ಸಾರಸ್ವತ.
ಹನ್ನೆರಡು ವರ್ಷಕ್ಕೆ ಬರಗಾಲ ಬಂದಾಗ ಭಾರತದ ಇಡೀ ಭಾಗಕ್ಕೆ ವೇದಗಳನ್ನು ಅಧ್ಯಯನ ಮಾಡುವವರೆಲ್ಲ ಇಲ್ಲಿ ಬಂದು ಉಳ್ಕೊಂಡು ಅದಾದಮೇಲೆ ಅವರು ಮರಳಿ ಹೋದರು. ಆ ಅನಾವೃಷ್ಟಿಯಲ್ಲಿ ಸಾರಸ್ವತನೂ ಅನೇಕ ವೇದಗಳನ್ನು ಉಪದೇಶ ಮಾಡಿದ. ಇಷ್ಟು ಹೇಳಿ ಸುಮ್ಮನಾದರು. ಅಂದರೆ ಮುಂದೆ ಪ್ರಶ್ನೆ ಕೇಳುವಂತ, ಕಥೆಯನ್ನು ಕೇಳುವವ ಎಚ್ಚರದಿಂದ ಇದ್ದಾನೋ ಇಲ್ವೋ ಅಂತ, ಇವೆಲ್ಲ ಟೆಸ್ಟಿಂಗ್ ಇದು. ಅದನ್ನು ಕೂಡಲೇ ಅವನು ಗಮನಿಸಿದ ಜನಮೇಜಯ, ಹೇಳ್ದ ಏನಂತ, ಕಥಂ ದ್ವಾದಶ ವಾರ್ಷಿಕ್ಯಾಂ ಅನಾವೃಷ್ಟ್ಯಾಂ ದ್ವಿಜೋತ್ತಮಾನ್ ವೇದಾನಧ್ಯಾಪಯ ಮಾತ ತದಾ ಸಾರಸ್ವತೋ ಮುನಿ. ಹನ್ನೆರಡು ವರ್ಷದ ಬರಗಾಲ ಬರುವಂಥದ್ದೇನಾಗಿತ್ತು, ಅವನು ಹೇಗೆ ವೇದವನ್ನು ಅಧ್ಯಯನ ಮಾಡಿಸಿದ. ಆಸೀತ್ ಪೂರ್ವಂ ಮಹಾರಾಜ ಮುನಿರ್ಧೀಮಾನ್ ಮಹಾಯತಾ ದಧೀಚಿರಿತಿ ವಿಖ್ಯಾತೋ ಬ್ರಹ್ಮಚಾರಿ ಜಿತೇಂದ್ರಿಯ. ಅದಕ್ಕೆ ವೈಶಂಪಾಯನರು ಮತ್ತೆ ಫ್ಲ್ಯಾಶ್ಬ್ಯಾಕಿನ ಫ್ಲ್ಯಾಶ್ಬ್ಯಾಕ್ಗೆ ಹೋದರು. ಬಹಳ ಹಿಂದೆ ದಧೀಚಿ ಅಂತ ಒಬ್ಬ ಋಷಿ ಇದ್ದ. ತಸ್ಯಾತಿ ತಪಸಶಕ್ರೋ ಬಿಭೇತಿ ಸತತಂ ವಿಭೋ ನ ಚಲೋ ಭಯಿತು ಶಕ್ಯ ಫಲೈರ್ಬಹುವಿಧೈರಪಿ. ಇಂದ್ರ ಅವನ ತಪಸ್ಸಿನಿಂದ ಹೆದರ್ತಾ ಇದ್ದ. ಇದು ಲೋಕದ ದರ್ಶನ, ಜನರು ಅಂದುಕೊಂಡದ್ದು. ವಸ್ತುತಃ ಇಂದ್ರನಿಗೆ ಯಾವ ತರಹದ ಹೆದರಿಕೆಯೂ ಇಲ್ಲ. ಇಂದ್ರ ಯಾಕೆ ಹೆದರಬೇಕು? ನೂರು ಯಜ್ಞ ಮಾಡಿದವರಿಗೆಲ್ಲ ಇಂದ್ರ ಪದವಿಯನ್ನು ಸಿಗೋಲ್ಲ. ಜನ ಹಾಗೆ ಅಂದ್ಕೊಳ್ಳೋದು, ಯಾಕೆಂದರೆ ಇಂದ್ರ ಶತಕ್ರತು, ನೂರು ಯಾಗಗಳನ್ನು ಮಾಡಿ ಇಂದ್ರ ಪದವಿಯನ್ನು ಗಳಿಸಿದವ. ಆದರೆ ಇಂದ್ರ ಪದವಿಗೆ ಬೇರೆಯದೇ ಆದ ಕ್ರೈಟೀರಿಯಾ ಇರೋದು. ನೂರು ಯಾಗಗಳನ್ನು ಮಾಡಿದವರೆಲ್ಲ ಇಂದ್ರ ಪದವಿಗೆ ಯೋಗ್ಯರಾಗುವುದೇನೂ ಇಲ್ಲ. ಆದರೆ ಜನರ ಭಾವನೆ ಹಾಗೆ, ಓ ಇಂದ್ರ ಅವಾಗವಾಗ ಬಂದು ತೊಂದರೆ ಮಾಡ್ತಾನೆ. ಇಂದ್ರನಿಗೆ ತೊಂದರೆ ಮಾಡಬೇಕು ಅಂತಂದರೆ ಹೊರಗಡೆಯಿಂದ ತೊಂದರೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವನು ಮನೋಭಿಮಾನಿ, ಒಳಗಡೆಯಿಂದ ಕೆಡಿಸ್ಬಿಟ್ರೆ ಮುಗಿತೆ, ದೊಡ್ಡೋಗ್ತಾನ, ಯಾರಿಗೂ ಗೊತ್ತಾಗಲ್ಲ. ಎಲ್ಲ ದೇವತೆಗಳಿಗೂ ಅಷ್ಟೇ. ಆ ಹೊರಗಡೆ ತೋರಿಸೋದು ಇವರ ಕೀರ್ತಿಗಾಗಿ, ಕೆಲವೊಮ್ಮೆ ಹಾಗೆ ದೇವರು ರಾವಣನನ್ನು ಕೊಲ್ಲಿಕ್ಕೆ ರಾಮನಾಗಿ ಬರಬೇಕು, ಒಳಗಡೆ ಹಾರ್ಟ್ ಅರೆಸ್ಟ್ ಮಾಡಿಸ್ಬಿಟ್ರೆ ಮುಗಿತು, ಏನೂ ಗೊತ್ತಾಗಲ್ಲ. ರಾವಣ ಸತ್ತೋದ, ಇನ್ನೇನು ಸೀತೆಯನ್ನು ಹಿಡ್ಕೊಳ್ಳಿಕ್ಕೆ ಅಂತ ಹೀಗೆ ಕೈಗೆ ಹೋಗ್ತಾ ಇರಬೇಕಾದ್ರೆ ಹಾರ್ಟ್ ಅರೆಸ್ಟ್ ಆದರೆ ಅಲ್ಲೇ ಕೆಳಗೆ ಬಿದ್ದ. ಒಳಗಡೆಯಿಂದ ಹಾಗೆ ಮಾಡಿಸ್ಲಿಕ್ಕೆ ಶಕ್ಯ ಇತ್ತು, ಅಥವಾ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದಾಗಲೇ ಒಳಗಡೆಯಿಂದ ಹಾರ್ಟ್ ಅರೆಸ್ಟ್ ಮಾಡಿಸಬಹುದಿತ್ತು. ಆದರೆ ಹಾಗಲ್ಲ. ಆಧ್ಯಾನಾಯ ಪ್ರಯೋಜನ ಭಾವಾತಂತ ವೇದವ್ಯಾಸರ ಬ್ರಹ್ಮಸೂತ್ರ, ಧ್ಯಾನಕ್ಕಾಗಿ ಆ ತರಹದ ಹೊರಗಡೆಯ ಕ್ರಿಯೆಗಳೆಲ್ಲ ನಡೀತವೆ ಅಂತ. ಇಲ್ಲಾಂದರೆ ಧ್ಯಾನ ಮಾಡೋದೇನನ್ನು? ದೇವರ ಗುಣಗಳನ್ನು ಚಿಂತನೆ ಮಾಡಬೇಕು, ಗುಣ ಕ್ರಿಯೆಯ ಮೂಲಕವೇ ಅಭಿವ್ಯಕ್ತ ಆಗುವುದು. ಆದ್ದರಿಂದ ಕ್ರಿಯೆ ಮಾಡಬೇಕು, ಅಲ್ಲಿ ಗುಣ ಅಭಿವ್ಯಕ್ತ ಆಗಬೇಕು. ಅದಕ್ಕೆ ರಾಮ ಈ ರೀತಿ, ದೇವರು ಈ ರೀತಿ ಪರಿವೇಶವನ್ನು ಹಾಕಿ ಬಂದದ್ದು ಅಷ್ಟೇ. ಅದೇ ರೀತಿ ಇಂದ್ರ ಒಂದೊಮ್ಮೆ ಅವನನ್ನು ತಪಸ್ಸು ಮಾಡಿಸ್ಬಾರದು ಅಂತಿದ್ದರೆ ಒಳಗಡೆಯಿಂದ ಪ್ರಚೋದನೆ ಮಾಡಿದ್ರಾಯಿತು. ತಪಸ್ಸು ಮಾಡ್ತಾ ಇರ್ತಾ ನಿದ್ದಕ್ಕಿದ್ದ ಕಣ್ಬಿಟ್ಟು ತಕ್ಕ ಎಲ್ಲ ಎದ್ದೊಟ್ಟೋಗ್ತಾನೆ, ಯಾಕೆ ಹೋದೆ ಅಂತ ಕೂಡ ಗೊತ್ತಿರೋದು. ಆದರೆ ಹೊರಗಡೆಯಿಂದ ಕಾಡುವುದು ಯಾಕೆ? ಅವನು ಕೀರ್ತಿ ಬರಲಿ ಅಂತ. ಇಲ್ಲಾಂದರೆ ಜನರಿಗೆ ನೋಡಿ ಇಷ್ಟೊಂದು ಪ್ರತಿರೋಧ ಇದ್ದರೂ ಅವನು ತಪಸ್ಸು ಮಾಡಿದ ಅಂತ ಹೇಳಿ ಅವನ ಬಗ್ಗೆ ಕೀರ್ತಿ ಬರಬೇಕು. ಆದ್ದರಿಂದ ಹೊರಗಡೆಯಿಂದ ಪ್ರತಿರೋಧ ಬರಬೇಕು. ಪ್ರಲೋಭನಾರ್ಥೇ ತಸ್ಯಾಥ, ಅದರಿಂದಾಗಿ ಜನರ ದರ್ಶನ ಇದು. ಓ ಇಂದ್ರ ಹೆದರಿದ್ದಾನೆ ಅಂತ. ಇಂದ್ರ ಹೆದರಲಿಲ್ಲ. ಆದರೆ ದಿವ್ಯಾಮಪ್ಸರಸಂ ಮುಖ್ಯಾಂ ದರ್ಶನೀಯಾಂ ಅಲಂಬುಸಾಂ, ಅವನನ್ನು ಪ್ರೊವೋಕ್ ಮಾಡಲಿಕ್ಕೆ ಅಲಂಬುಸೆಯನ್ನು ಕಳುಹಿಸಿದ. ಅಲಂಬುಸ ಅಂತ ಅವಳು ಅಪ್ಸರೆ. ತಸ್ಯ ತರ್ಪಯತೋ ದೇವಾನ್ ಸರಸ್ವತ್ಯಾಂ ಮಹಾತ್ಮನಃ ಸಮೀಪತೋ ಮಹಾರಾಜ ಸೋಪಾತಿಷ್ಠತ ಭಾಮಿನಿ. ಅವನು ದೇವತೆಗಳಿಗೆ ತಪಸ್ಸು ಮಾಡ್ತಾ ಇರುವಾಗ ದೇವತೆಗಳನ್ನು ಕುರಿತು ತರ್ಪಣವನ್ನು ಕೊಡ್ತಾ ಇರಬೇಕಾದ್ರೆ ಅವಳು ಬಂದಳು. ನೋಡಿ, ದೇವತೆಗಳನ್ನು ಕುರಿತು ತರ್ಪಣ ಕೊಡ್ತಾ ಇದ್ದಾನೆ ಅಂದರೆ ಅವನು ಗೊತ್ತಿದೆ ನಾನು ದೇವತೆಗಳಿಗಿಂತ ಕೆಳಗಿನವನು ಅಂತ.
ಆದ್ದರಿಂದ ಇದು ದೇವತೆಗಳ ಕ್ರಿಯೆ, ಅವನಿಗೆ ಕೀರ್ತಿ ಮತ್ತು ಕೆಲವೊಂದು ದೌರ್ಬಲ್ಯಗಳನ್ನು ಮೀರಬೇಕಾಗತ್ತೆ. ಮೀರಲಿಕ್ಕಾಗಿ ಆ ದೌರ್ಬಲ್ಯದ ಮೂಲಕವೇ ಹಾದು ಬರಬೇಕಾಗತ್ತೆ. ಆ ತರಹದ್ದೆಲ್ಲ ದೇವತೆಗಳ ಒಂದು ಚಿಂತನೆ. ಅದನ್ನು ನೋಡಿದ, ನೋಡಿ ಆದಮೇಲೆ ಅವನು ತನ್ನ ಸಾರವನ್ನು ಕೆಳಗಡೆ ಬಿಟ್ಟ. ಸುಶುವೇ ಚಾಪಿ ಸಮಯೇ ಪುತ್ರಂ ಸಾರಸ್ವತಂ ವರಂ. ಆ ಅವನ ಸಾರ, ಪುರುಷ ಸಾರ ಏನಿದೆ ಅದು ಸಾರಸ್ವತ ಅಂತ. ಯಾಕೆಂದರೆ ನದಿಯಲ್ಲಿ ಬಿತ್ತು, ನದಿಯಲ್ಲಿ ಬಿದ್ದು ಒಂದು ಮಗುವಿನ ರೂಪ ತಾಳಿತು, ಅದಕ್ಕೆ ಸಾರಸ್ವತ ಅಂತ. ಇದೆಲ್ಲವೂ ಕೂಡ ಅಯೋನಿಜರು, ಯೋನಿಯಿಂದ ಹುಟ್ಟದವರು. ಆವಾಗ ಅವ್ರದ್ದೇನಾಗತ್ತೆ, ಯೋನಿಯಿಂದ ಹುಟ್ಟದೆ ಹೋದಾಗ ಅವ್ರ ಯೋಚನೆಗಳೇ ಬೇರೆ ಇರುತ್ತೆ. ಯೋನಿಯಿಂದ ಹುಟ್ಟಿದಾಗ ಅವರ ಯೋಚನೆ ಆ ಪರಿಸರಕ್ಕೆ ಬದ್ಧವಾಗಿ ಇರುತ್ತೆ. ಆ ಪರಿಸರವನ್ನು ಮೀರಲಿಕ್ಕಾಗಲ್ಲ. ಏನು ಎನ್ವಿರಾನ್ಮೆಂಟಲ್ ಫೋರ್ಸ್ ಅಂತ ಏನು ಕರೀತಾರೆ ಅದು ಮೀರಲಿಕ್ಕಾಗಲ್ಲ. ಅಲ್ಲ, ಇಲ್ಲಿ ಕ್ರಿಯೆಗಳೇ ಇರಲ್ಲ, ಪೂರ್ತಿ ಕ್ರಿಯೆ ಆಗಿರಲ್ಲ, ಜಾತಕರ್ಮ ಇರಲ್ಲ ಅಂದರೆ ಇರಲ್ಲ ಅಷ್ಟೇ. ಹೊಕ್ಕಳ ಬಳ್ಳಿ ಇದ್ದರೆ ತಾನೇ ಕತ್ತರಿಸುವ ಜಾತಕರ್ಮ. ಹೊಕ್ಕಳ ಬಳ್ಳಿಯೇ ಇರಲ್ಲ, ಇವನಿಗೇನು ಜಾತಕರ್ಮ ಮಾಡೋದು? ಏ, ಷೋಡಶ ಕರ್ಮಗಳಲ್ಲಿ ಒಂದು ಇಲ್ಲ ಆಯಿತು, ಅದರಿಂದಾಗಿ ಸಂಸ್ಕಾರಹೀನನಾದ ಅಂತ ಹೇಳಲಿಕ್ಕೆ ಬರಲ್ಲ. ಆ ಸಂಸ್ಕಾರ ಯಾಕೆ ಬೇಕು? ಆ ಜ್ಞಾನ ಈಗಾಗಲೇ ಬಂದಾಗಿದೆ ಇವರು ಅಲ್ವಾ. ನಾರ್ಮಲ್ ಬೇಬೀಸ್, ಏನು ನಮ್ಮಂತಹ ಅವ್ರಿಗಾದರೆ ಹೊಕ್ಕಳ ಬಳ್ಳಿ ಇರುತ್ತೆ, ಅದನ್ನು ಕತ್ತರಿಸಿ ಅದನ್ನು ಸುತ್ತಿ ಆ ತರಹ ಮುಂದುವರಿಬೇಕು. ಯಾವಾಗ ಆ ತರಹ ಇಲ್ಲ, ಹೊರಗಡೆ ಹುಟ್ಟಿರ್ತಾರೆ, ಅವ್ರಿಗೆ ಅವರ ಪ್ರಜ್ಞೆ ವಿಲಕ್ಷಣವಾಗಿ ಕೆಲಸ ಮಾಡುತ್ತೆ. ಇವರೆಲ್ಲ ಅಂಥವ್ರೆ. ಯಾರು ದ್ರೋಣಾಚಾರ್ಯರು ಹಾಗಿಲ್ವಾ? ಕೃಪಿ ಹಾಗಿಲ್ವಾ? ಕೃಪಾ ಹಾಗಲ್ವಾ? ಅವ್ರ ಯೋಚನೆಯೇ ಬೇರೆ. ಅವ್ರಿಗೆ ನಮ್ಮಷ್ಟು ಕಷ್ಟಪಡಬೇಕಾಗಿಲ್ಲ. ಜಗತ್ತನ್ನು ತಿಳ್ಕೊಳ್ಬೇಕು, ಪರಿಸರವನ್ನು ತಿಳ್ಕೊಳ್ಬೇಕು ಅಂದರೆ ಕಷ್ಟಪಟ್ಟು ಯೋಚನೆ ಮಾಡಿ ಹಲವಾರು ಸಂಗತಿಗಳನ್ನು ತುಲನೆ ಮಾಡಿ ಅದರ ಸೂತ್ರವನ್ನು ಗಮನಿಸಿ ಅದರಿಂದ ಆಚೆಗಿರುವ ಭಾವವನ್ನು ಗ್ರಹಿಸಲಿಕ್ಕೆ ಕಷ್ಟಪಡಬೇಕಾಗೇ ಇಲ್ಲ. ಅವರಿಗೆ ಅಷ್ಟು ಸರಳ. ಹಾಗೆ ಇದ್ದವರು ಇವರು ಸಾರಸ್ವತ. ಆ ಮಗುವನ್ನು ತಂದು ಋಷಿಗೆ ಕೊಟ್ಲಂತೆ ಅಲಂಬುಸೆ. ಋಷಿ ಸಂಸದಿತಂ ದೃಷ್ಟ್ವಾ ದಧೀತಂ ಋಷಿ ಸತ್ತಮಂ ತತ ಪ್ರೋವಾಚ ರಾಜೇಂದ್ರ ದದತಿ ಪುತ್ರಮಸ್ಯ ಚ. ಅದನ್ನು ಸರಸ್ವತಿ ನದಿಯ ಅಭಿಮಾನಿನಿ ತೆಗೆದುಕೊಂಡು, ಸರಸ್ವತಿ ಅಂದರೆ ಇವಳು ಬ್ರಹ್ಮನ ಹೆಂಡತಿ ಅಲ್ಲ, ಸರಸ್ವತಿ ನದಿಯ ಅಭಿಮಾನಿನಿ ದೇವತೆ ಒಬ್ಬಳು ಇದ್ದಾಳೆ, ಅವಳನ್ನು ಸರಸ್ವತಿ ಅಂತ ಹೇಳ್ತಾ ಇರೋದು. ತಂದು ತಂದು ಬ್ರಹ್ಮರ್ಷೇ ತವ ಪುತ್ರೋಯಂ ತ್ವದ್ಭಕ್ತ್ಯಾಧಾರಿತೋ ಮಯ ದೃಷ್ಟ್ವಾ ತೇಪ್ಸರ ಸಂರೇತೋ ಯತ್ಸ್ಕನ್ನಂ ಪ್ರಾಗಲಂಬುಸಾಂ. ನಾನು ನಿನ್ನ ಮಗುವನ್ನು ನನ್ನ ಮಗುವೋ ಎಂಬಂತೆ ಪಾಲಿಸಿದೆ, ಅದಕ್ಕೆ ಈ ಮಗುವಿನ ಹೆಸರು ಸಾರಸ್ವತ ಅಂತ ಆಗಲಿ. ಇತ್ಯುಕ್ತ ಪ್ರತಿಜಗ್ರಾಹ ಪ್ರೀತಿಂ ಚಾವಹದುತ್ತಮಾಂ ಪಿತೃವಚ್ಚೋಪಜಿಘ್ರತ್ತಂ ಮೂರ್ಧಿ ಪ್ರೇಮ್ನಾ ದ್ವಿಜೋತ್ತಮ. ಬೆಳೆದ ಮಗುವನ್ನು ನೋಡಿದ, ಓ ಇದು ನನ್ನ ಮಗು ಅಂತ ಗೊತ್ತಾಯಿತು ಅವನಿಗೆ. ನೆತ್ತಿಯಲ್ಲಿ ಮೂಸಿದ, ದೀರ್ಘಕಾಲ ಅಪ್ಪಿಕೊಂಡು ಸರಸ್ವತಿಗೆ ವರವನ್ನು ಇತ್ತ. ಯಾರು ದಧೀಚ? ವಿಶ್ವೇ ದೇವಾಸ್ತಪಿತರೋ ಗಂಧರ್ವಾಪ್ಸರಸಾಂಗಣಾ ತೃಪ್ತಿಂ ಯಾಸ್ಯಂತಿ ಸುಭಗೇ ತಪ್ಯಮಾಣಾಸ್ತ್ವದಂಭಸಾಂ. ನೀನು ನನ್ನ ಮಗುವನ್ನು ಕಾಪಾಡಿದ್ದರಿಂದ ನಿನಗೊಂದು ವರ ಕೊಡ್ತಾ ಇದ್ದೇನೆ. ಏನು? ವಿಶ್ವೇ ದೇವತೆಗಳು, ಪಿತೃಗಳು, ಗಂಧರ್ವರು, ಅಪ್ಸರೆಯರು ಎಲ್ಲರೂ ಕೂಡ ನಿನ್ನ ನೀರಿನಿಂದ ತರ್ಪಣ ಕೊಟ್ಟರೆ ಪ್ರೀತರಾಗುತ್ತಾರೆ, ಪಿತೃದೇವತೆಗಳು ಪ್ರೀತರಾಗ್ತಾರೆ. ಇತ್ಯುಕ್ತ್ವಾ ತಾಂ ಸತುಷ್ಟಾವ ವಚೋಭಿರ್ವಿವಿಧೈಸ್ತದ ಪ್ರೀತ ಪರಮಹೃಷ್ಟಾತ್ಮ ಯಥಾ ವಚೃಣು ಪಾರ್ಥಿವಾಂ. ಈ ರೀತಿ ಹೇಳಿ ಅವಳನ್ನು ಹೊಗಳಿದ. ಇದು ವೇದದಲ್ಲಿಯೂ ಇದೆ. ಮಧ್ವಾಚಾರ್ಯರು ಈ ಸರಸ್ವತಿ ದೇವತಾಕವಾದ ಸೂಕ್ತವನ್ನು ಮೂರು ಅರ್ಥದಲ್ಲಿ ವ್ಯಾಖ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ನದಿ, ಇನ್ನೊಂದು ಸರಸ್ವತಿ ದೇವಿ, ಅಥವಾ ವಾಕ್ ವೇದ ವಾಕ್ ಯಾವ ರೀತಿ ಇರುತ್ತೆ ಅಂತ. ಆಮೇಲೆ ಸರಸ್ವತಿ ಎನ್ನುವ ಭಗವದ್ರೂಪ, ಮೂರು ಅರ್ಥದಲ್ಲಿ
ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಆ ಸರಸ್ವತಿಯ ಏಳು ಪೊರೆಗಳು ಯಾವ ರೀತಿ ಅನ್ನುವಲ್ಲಿ, ಮಾತಿನ ಏಳು ಹೊಳಹುಗಳು, ಮಾತಿನ ಏಳು ಕವಲುಗಳು ಯಾವ ರೀತಿ ಅನ್ನೋದನ್ನು ಅಲ್ಲಿ ನೋಡಿದ್ದೇವೆ. ಸ್ವಲ್ಪ ಅಲ್ಲಿಯ ಸಂಗತಿ ಇಲ್ಲಿಯೂ ಬರುತ್ತೆ. ಅದು ಹೀಗಿದೆ ಪ್ರಸೃತ. ನಾನು ಒಂದು ಅರ್ಥ ಮಾತ್ರ ಹೇಳ್ತೇನೆ, ಮೂರು ಅರ್ಥವನ್ನು ಹೇಳಲ್ಲ. ಯಾಕೆಂದರೆ ವೇದವ್ಯಾಸರಿಗೆ ನದೀಪರವಾಗಿ ಮಾತ್ರ ಮಾಡುವಂತಹ ಅರ್ಥ, ಅದನ್ನು ನಾವು ಮತ್ತೆ ನಾಳೆ ನೋಡುವ. ಈಗ ಸಮಯ ಆಯಿತು, ಆದ್ದರಿಂದ ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.